ಪ್ರಚಲಿತಕ್ಕೆ ಸ್ವಾಗತ. ನಾನ್ ಚೈತ್ರ. ಎಸ್, ಈಗಾಗಲೇ ಇದೀಗ ಮುಂಬರುವಂತಹ ಚುನಾವಣೆ, ವಿಧಾನಸಭಾ ಚುನಾವಣೆ, ಆ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದು ಕಡೆಯಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಮನೆ ಮನೆಗೆ ತೆರಳುವಂಥದ್ದು, ಈ ರೀತಿ ಪ್ರಚಾರಗಳು ಕೂಡ ಒಂದು ಕಡೆಯಲ್ಲಿ ನಡೀತಾ ಇರುವಂಥದ್ದು. ಈಗಾಗಲೇ BJP ಜೊತೆಗೆ ಕಾಂಗ್ರೆಸ್ ಆಗಿರ್ಬೋದು, ಇನ್ನು JDSನಿಂದ ಕೂಡ ಇದೀಗ ರಥಯಾತ್ರೆ ಪರ್ವ ಅನ್ನುವಂಥದ್ದು ಆರಂಭ ಆಗಿದೆ. ಹಾಗಾಗಿ ಚುನಾವಣೆಯ ಹಿನ್ನೆಲೆಯಲ್ಲಿ ಏನೆಲ್ಲ ಯೋಜನೆಗಳಿದೆ ಅಥವಾ ಏನೆಲ್ಲ ಒಂದು ಪ್ರಚಾರಕ್ಕೋಸ್ಕರ ಅಥವಾ ಪ್ರಚಾರದಿಂದ ನಿಟ್ಟಿನಿಸುವ ಅಥವಾ ಯಾವ ರೀತಿ ಸಭೆಗಳು ಒಟ್ಟಾರೆಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡ್ಲಿಕ್ಕಿರುವಂಥದ್ದು. ಎಸ್, ಇವತ್ತು ಸತೀಶ್ ಪ್ರಭು ಇದ್ದಾರೆ, ಜೊತೆಗೆ ಗಣೇಶ್ ಪೂಜಾರಿ ಅವರಿದ್ದಾರೆ. ಇಬ್ಬರು ಹೊಸ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮುಖ್ಯವಾಗಿ ಸತೀಶ್ ಪ್ರಭು ಅವರು, ಈಗಾಗಲೇ ಒಂದು ಕಡೆಯಲ್ಲಿ ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇರುವಂಥದ್ದು, ಆ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದು ಕಡೆ ಸಭೆಗಳು ನಡೀತಾ ಇರುವಂಥದ್ದು, ಆ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ಯಾವ ರೀತಿಯಲ್ಲಿ ರಥಯಾತ್ರೆ ನಡೀತಾ ಇದೆ ಅಂತ? ಈಗ ನವ ಕರ್ನಾಟಕ ಪರಿವರ್ತನಾ ಯಾತ್ರೆ ಇವತ್ತು ಸನ್ಮಾನ್ಯ BS ಯಡಿಯೂರಪ್ಪರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನವೆಂಬರ್ 2 ಉದ್ಘಾಟನೆಗೊಳ್ಳಿಕ್ಕಿದೆ. ಅಲ್ಲಿ ನೆಲಮಂಗಲಿನಿಂದ ಹೊರಟು ಬಹುತೇಕ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಸಂದರ್ಶನ ಮಾಡಲಿಕ್ಕಿದೆ. ನವೆಂಬರ್ 10 ಸುಳ್ಯ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರವೇಶ ಮಾಡಿ 10-11 ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಪ್ರವಾಸ ಮಾಡಿ 12 ಉಡುಪಿ ಜಿಲ್ಲೆಗೆ ತೆರಳಿದೆ. BJPಯಿಂದ ಇದು ಹಮ್ಮಿಕೊಂಡಿರುವಂತಹ ರಥಯಾತ್ರೆಯ ಮುಖ್ಯವಾದಂತಹ ಉದ್ದೇಶ ಏನು ಅಥವಾ ಯಾವ ರೀತಿಯ ಒಂದು ಕಾರಣಗಳಿಗೋಸ್ಕರ ರಥಯಾತ್ರೆ ನಡೀತಾ ಇದೆ? ಇವತ್ತು ಕರ್ನಾಟಕದಲ್ಲಿ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಆಡಳಿತ ಏನಿದೆ, ಇವತ್ತು ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಮಾತ್ರ ಅಲ್ಲ, ಸಂಪೂರ್ಣ ಆಡಳಿತ ವೈಫಲ್ಯವನ್ನು ಕಂಡಿರುವಂತಹದ್ದು. ಇವತ್ತು ಜನತೆಯ ಭಾವನೆಗಳನ್ನು ಲೆಕ್ಕಿಸದೆ ಕೇವಲ ತನ್ನ ರಾಜಕೀಯ ಮೇಲಾಟವನ್ನು ಮಾಡ್ತಾ ಇರುವಂತಹದ್ದು, ತನ್ಮೂಲಕ ಜನತೆಯ ಭಾವನೆಗಳಿಗೆ ಘಾಸಿ ಮಾಡುವಂತದಿರ್ಬೋದು ಅಥವಾ ರಾಜಕೀಯ ವಿರೋಧಿಗಳನ್ನು ಹತ್ತಿಕ್ಕುವಂತಹ ರಾಜ್ಯ ಸರ್ಕಾರದ ನಿರ್ಧಾರಗಳೇನಿದೆ ಅದನ್ನ ವಿರೋಧಿಸುವಂತದಿರ್ಬೋದು ಅಥವಾ ನಿರಂತರವಾಗಿ ರೈತರ, ಕರ್ನಾಟಕದಲ್ಲಿ ಪ್ರಮುಖವಾದ ವರ್ಗವಾಗಿರುವಂತಹ ರೈತರ ಏನೇನು ಅಗತ್ಯತೆಗಳಿದೆ ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಅದರ ಮೇಲೆ ಸವಾರಿ ಮಾಡ್ತಾ ಇರುವಂತದಿರ್ಬೋದು, ಇವೆಲ್ಲವನ್ನ ಜನತೆಯ ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರದ ಯೋಜನೆಗಳು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಏನು ಬರ್ತಾ ಇದೆ ಅದನ್ನು ಅನುಷ್ಠಾನ ಮಾಡೋದ್ರಲ್ಲೂ ಸಹ ಕರ್ನಾಟಕ ಸರ್ಕಾರ ಅನೇಕ ಕಡೆಗಳಲ್ಲಿ ವಿಫಲತೆಯನ್ನು ಕಂಡಿರುವಂತಹದ್ದು, ಇದೆಲ್ಲವನ್ನ ಜನತೆಯ ಮುಂದಿರಿಸಿಕೊಂಡು ಅವರನ್ನ ಎಚ್ಚರಿಸುವಂತಹ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆಯೇ ಗಣೇಶ್ ಪೂಜಾರಿ ಅವರು, ಈಗಾಗಲೇ ಒಂದು ಕಡೆಯಲ್ಲಿ BJPಯಿಂದ ರಥಯಾತ್ರೆಯನ್ನು ಈಗಾಗಲೇ ನಡೆಸಲಿಕ್ಕೆ ಒಂದು ಕಡೆಯಲ್ಲಿ ತಯಾರಿಗಳು ನಡೀತಾ ಇದೆ, ಇನ್ನು ಕಾಂಗ್ರೆಸ್ನಿಂದ ಕೂಡ ಈ ರೀತಿ ಒಂದು ಯೋಜನೆಗಳು ನಡೀತಾ ಇದೆ ಅಥವಾ ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಗ್ತಿದೆ ಅನ್ನುವಂಥದ್ದು, ಒಟ್ಟಾರೆಯಾಗಿ ನಾವು ಗಮನಿಸೋದಾದ್ರೆ ಒಂದು BJPಯ ಒಂದು ತಂತ್ರವನ್ನು ಕಾಂಗ್ರೆಸ್ ಈಗ ಬಳಸ್ತಾ ಇದೆಯಾ ಅಂತ ನೋಡಿ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ತಂತ್ರಗಾರಿಕೆಗಳ ಅವಶ್ಯಕತೆ ಇರುವುದಿಲ್ಲ. ಯಾಕಂತೇಳಿದ್ರೆ ನಮಗೆ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಅನೇಕ ಬಾರಿ ಅಧಿಕಾರವನ್ನು ಮಾಡಿ ಜನರ ನಾಡಿ ಮಿಡಿತವನ್ನು ಸ್ಪಂದಿಸತಕ್ಕಂತಹ ಒಂದು ಜವಾಬ್ದಾರಿಯುತವಾದ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರ ಸಿಕ್ಕಿದಾಗೆಲ್ಲ ಅದು ಸಂಪೂರ್ಣವಾಗಿ ಮಾಡ್ತಾ ಬಂದಿದೆ. ಏನು BJPಯ ನಾಯಕರುಗಳು ನವಚೈತನ್ಯ ರಥಯಾತ್ರೆ ಅಂತ, ಕರ್ನಾಟಕದ ನವಚೈತನ್ಯ ಅದು ಯಾವುದಂತ ನಮಗೆ ಗೊತ್ತಿಲ್ಲ. ಕರ್ನಾಟಕ ನಮ್ಮ ಒಂದು ಭೌಗೋಳಿಕ ಒಂದು ಚಿತ್ರಣದಲ್ಲಿ ಕರ್ನಾಟಕಕ್ಕೆ ಯಾವುದೇನು ಹೊಸ ಒಂದು ಚೈತನ್ಯ ಕೊಡುವಂಥ ಶಕ್ತಿ BJP ಅವರಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನೊಂದು ಅನಿಸಿಕೆ. ಮತ್ತು ಏನು ಇವರು ಕಾಂಗ್ರೆಸ್ ಪಕ್ಷ ಮುಕ್ತ ದೇಶವನ್ನಾಗಿ ನಾವು ಮಾಡ್ತೇವೆ, ಕಾಂಗ್ರೆಸ್ ಈ ದೇಶದಲ್ಲಿ ಇರಬಾರ್ದು ಅಂತ ಅನೇಕ ಘೋಷಣೆಗಳನ್ನು ಎಲ್ಲ ನಾಯಕರುಗಳು ಮಾಡ್ತಾ ಇದ್ದಾರೆ. ನಾನು ಇವರಿಗೊಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಈ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಅಂತ ಹೇಳುವುದನ್ನು ಇವರು ಬಿಟ್ಟುಬಿಡ್ಬೇಕು. ಯಾಕಂತ ಹೇಳಿದರೆ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ, ಇವತ್ತು ನಮಗೆ ಸ್ವಾತಂತ್ರ್ಯಕ್ಕೆ 70 ಈ ಹೋರಾಟ ಮಾಡಿದಂತಹ ಮಹಾನ್ ನಾಯಕರುಗಳು ಸಾಧಾರಣ ಆ ಕಾಲದಲ್ಲಿ ಅವರೊಂದು 20-25 ಇದ್ದರು, ಅವರೆಲ್ಲರೂ ಆ ಸ್ವರ್ಗವನ್ನು ತಲುಪಿ ಆಗಿದೆ. ಆದರೆ ಅವರ ಕುಟುಂಬಗಳು ಇವತ್ತು, ಆ ಕುಟುಂಬ ಇವತ್ತು ಒಂದು ಪರ್ವತದಾಗಿ ಬೆಳೆದು ಈ ದೇಶದಲ್ಲಿ ಕಾಂಗ್ರೆಸ್ಸಿನ ಆ ಏನು ತೊಂಗೆಗಳಾಗಿ ವಿಶಾಲವಾಗಿ ಬೆಳೆದಿದೆ. ಮತದಾನ ಆಗುವಾಗ ಏನೋ ಸ್ವಲ್ಪ ತೊಂದರೆಗಳಾಗಿ ಆಮಿಷಗಳಿಗೆ ಒಳಗಾಗಿ ಜನ ಒಂದು ವೇಳೆ ಮತದಾನದ ಸಂದರ್ಭದಲ್ಲಿ ಏನೋ ಒಂದು ತಪ್ಪು ಮಾಡಿರ್ಬೋದು. ಮುಂದಿನ ದಿನಗಳಲ್ಲಿ ಏನು ಇವರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷವನ್ನು ಮುಕ್ತ ಮಾಡ್ತೇವೆ ಅಂತೇಳಿ, ಇವರಿಗೆ ಒಂದು 2-3 ಕಡೆಗಳಲ್ಲಿ ಜನರು ನೇರವಾಗಿ, ಮಹಾರಾಷ್ಟ್ರದಲ್ಲಿ ಒಂದು ಕಾರ್ಪೊರೇಷನ್ ಚುನಾವಣೆ ನಡೆದು ಅಲ್ಲಿ 84 ಸೀಟ್ಗಳಲ್ಲಿ 76 ಕಾಂಗ್ರೆಸ್ ಗೆದ್ದು ಭರ್ಜರಿ ಬಹುಮತವನ್ನು ಅಲ್ಲಿ ಗಳಿಸಿದೆ. ಎರಡನೇದಾಗಿ ಮೊನ್ನೆ ನಮ್ಮ ಪಂಜಾಬ್ನಲ್ಲಿ ಒಂದು MP ಲೋಕಸಭಾ ಚುನಾವಣೆ ನಡೆಯಿತು, ಅಲ್ಲಿ ವಿನೋದ್ ಖನ್ನಾರ್ ಅವರು 2,40,000 ಮತಗಳಿಂದ 4 ಬಾರಿ ಗೆದ್ದಿದ್ದಾರೆ, ಭಾಳ ದೊಡ್ಡ ಮೊತ್ತದಲ್ಲಿ. ಅಲ್ಲಿ ನಾವು 1,90,000 ನಮ್ಮ ಸಂಸದರನ್ನು ಗೆಲ್ಲಿಸಿದ್ದೇವೆ. ಈ ಒಂದು 4 ಲಕ್ಷದ ಮತ ಒಂದೇ
ಒಂದು ಲೋಕಸಭಾ ಕ್ಷೇತ್ರದಲ್ಲಿ 400,000 ಮತ ಪರಿವರ್ತನೆಯಾಗಿದೆ. ಆಗ ನಾವು ಮೊನ್ನೆ ಒಂದು ಕೇರಳದಲ್ಲಿ ಒಂದು ಚುನಾವಣೆ ನಡೀತು ಬೈ ಇಲೆಕ್ಷನಲ್ಲಿ, ಅಲ್ಲಿ ಕೂಡ ನಮ್ಮ ನ್ಯಾಷನಲ್ ಫ್ರಂಟ್ ಕಾಂಗ್ರೆಸ್ಸಲ್ಲಿ ಗೆಲುವನ್ನು ಭಾಳ ವಿಜೃಂಭಣೆಯಿಂದ ಸಾಧಿಸಿತು. ಏನು ಅಲ್ಲಿ ಇವರು ಬಿ ಜೆ ಪಿಯವರು ಒಂದು ದೊಡ್ಡ ಸಭೆಯನ್ನು ನಡೆಸಿದರು, ಒಂದು 50,000-60,000 ಜನ ಸೇರಿಸಿದರು. ಇವರು ಪಡೆದ ಮತ ಏನಂತ ಕೇಳಿದರೆ ಬರೀ 5,000. ಏನು ಅಲ್ಲಿ ಸಭೆಯಲ್ಲಿ ಜನ ಇದ್ರ, ಆ ಸಭೆ ಎಲ್ಲಿಂದ ಬಂದಿದ್ದಾರ, ಅದು ಯಾವ ರೀತಿ ಮಾಡಿದ್ದಾರ, ಅದು ನಮಗೆ ಗೊತ್ತಿಲ್ಲ. ಮತದಾನದ ಅಲ್ಲಿ ಒಂದು ಸಂಕಲ್ಪವನ್ನು ನೋಡಿದಾಗ ಜನ ಕಾಂಗ್ರೆಸ್ ಮುಕ್ತ ಅಲ್ಲ, ಬಿ ಜೆ ಪಿಯನ್ನು ಆದಷ್ಟು ಹಿಂದಕ್ಕೆ ಒತ್ತಿಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಈಗ ಕಾಂಗ್ರೆಸ್ ಮುಕ್ತವಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ ಅನ್ನುವಂಥದ್ದು. ಈ ದೇಶಕ್ಕೆ ಸ್ವಾತಂತ್ರ್ಯ ಅನ್ನಂತಹದ್ದು 70 ದಶಕಗಳಲ್ಲಿ ಕಾಂಗ್ರೆಸ್ ಮಾಡಿರುವಂತಹ ಅನ್ಯಾಯಗಳು ಏನಿದೆ, ಅಥವಾ ಅಲ್ಪಸಂಖ್ಯಾತರ ಹೆಸರಿನಲ್ಲಿ, ಹಿಂದುಳಿದವರ ಹೆಸರಿನಲ್ಲಿ, ದಲಿತರ ಹೆಸರಿನಲ್ಲಿ ಈ ದೇಶವನ್ನು ದೋಚಿರುವಂತಹದ್ದು, ಮತ್ತು ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಮಾಡಿರುವಂತಹ ಅನ್ಯಾಯಗಳೇನಿದೆ ಇವನ್ನ ಮುಂದುವರಿಸಿಕೊಂಡು ಹೋಗಬಾರ್ದು, ಮತ್ತು ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು, ಸಾಮಾಜಿಕ ನ್ಯಾಯ ದೊರಕಿಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ಸಿನ ಈ ಮಾನಸಿಕತೆ ಏನಿದೆ, ಇವತ್ತು ಎಲ್ಲ ರಂಗಗಳಲ್ಲೂ ಸಹ ಭ್ರಷ್ಟಾಚಾರ ಹೆಚ್ಚುತ್ತಿರುವಂಥದ್ದಿರ್ಬೋದು, ಅಥವಾ ರಾಷ್ಟ್ರ ವಿರೋಧಿ ಪ್ರವೃತ್ತಿಗಳನ್ನು ನಾವು ನೋಡ್ತಾ ಇರುವಂಥದ್ದು ಇರ್ಬೋದು, ಸಮಾಜಘಾತುಕ ಶಕ್ತಿಗಳನ್ನು ನಾವು ನೋಡ್ತಾ ಇರುವಂಥದ್ದು, ಇವೆಲ್ಲವೂ ಕಾಂಗ್ರೆಸ್ಸಿನ ಮಾನಸಿಕತೆಗಳು. ಕೇವಲ ಕಾಂಗ್ರೆಸ್ ಮುಕ್ತ ಅಂತೇಳಿ ಕಾಂಗ್ರೆಸ್ಸಿನ ಮಾನಸಿಕತೆ ಏನಿದೆ ಅದರಿಂದ ಮುಕ್ತ ಮಾಡುವಂಥದ್ದು. ಇವಾಗಲೇ ನನ್ನ ಮಿತ್ರರು ಹೇಳಿದಕ್ಕೆ ಕಾಂಗ್ರೆಸ್ಸಿನ ಸ್ವಾತಂತ್ರ್ಯ ಹೋರಾಟಗಳನ್ನು ಯಾರು ಮಾಡಿದ್ರೆ ಅವರ ಕುಟುಂಬ ವರ್ಗಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತೇಳಿ. ಆದರೆ ನಾನು ಆ ರೀತಿ ಅವಮಾನವನ್ನು ಆ ರಾಷ್ಟ್ರೀಯ ಪುರುಷರಿಗೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಈ ದೇಶದ ಪ್ರತಿಯೊಬ್ಬ ರಾಷ್ಟ್ರ ಪುರುಷರು, ಮಹಾತ್ಮ ಗಾಂಧೀಜಿಯವರನ್ನು ಮೊದಲುಗೊಂಡು ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಅಥವಾ ಬಿಪಿನ್ ಚಂದ್ರ ಪಾಲ್ ಇರ್ಬೋದು, ಬಾಲಗಂಗಾಧರ ತಿಲಕ್ರು ಇರ್ಬೋದು, ಸ್ವಾತಂತ್ರ್ಯ ವೀರ ಸಾವರ್ಕರ್ ಇರ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರ್ಬೋದು, ಈ ರೀತಿ ಪ್ರತಿಯೊಂದು ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಹೋರಾಟಗಳನ್ನು ಸಂಘಟಿಸುವ ಸಂದರ್ಭದಲ್ಲಿ ಅವರಿಗೆ ಅವರ ಕುಟುಂಬ ವರ್ಗದ ಕಲ್ಪನೆಗಳು ಇರಲಿಲ್ಲ. ಈ ದೇಶಕ್ಕಾಗಿ ನಾನು ಸ್ವಾತಂತ್ರ್ಯಕ್ಕಾಗಿ, ಸ್ವಾತಂತ್ರ್ಯದ ಪ್ರಾಪ್ತಿಗಾಗಿ, ತಾಯ್ನಾಡಿನ ಮುಕ್ತಿಗಾಗಿ ಅವರು ತಮ್ಮ ಸರ್ವಸ್ವವನ್ನು ದೇಶಕ್ಕಾಗಿ ತ್ಯಾಗ ಮಾಡಿದ್ರು. ಅವರು ಕುಟುಂಬ ವರ್ಗಕ್ಕೆ ನಾಳೆ ಆಡಳಿತ ಮಾಡಬೇಕನ್ನೋ ನಿಟ್ಟಿನಲ್ಲಿ ಯೋಚನೆಗಳನ್ನು ಮಾಡಲಿಲ್ಲ. ಇವತ್ತು ನಾವು ಏನು ನವ ಕರ್ನಾಟಕ ಪರಿವರ್ತನಾ ಯಾತ್ರೆಗಳನ್ನು ಮಾಡುವಂತಹ ಉದ್ದೇಶಗಳು ಕೂಡ ಅಷ್ಟೇ, ಜನರಿಗೆ ಸಾಮಾಜಿಕ ನ್ಯಾಯ ದೊರಕಬೇಕು, ಮತ್ತು ರಾಜಕೀಯವಾಗಿ ಅವರಿಗೆ ಏನೇನು ಸವಲತ್ತುಗಳು ಕೇಂದ್ರ ಸರ್ಕಾರದಿಂದ ಕೊಡಲ್ಪಡ್ತಾ ಇದೆಯಾ ಅದು ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಬೇಕು ಅನ್ನೋ ಉದ್ದೇಶ ಮಾತ್ರ ನಮ್ಮದೇ ಹೊರತು ಯಾವುದೇ ರೀತಿಯ ಇನ್ನಿತರ ಉದ್ದೇಶಗಳಿಗಾಗಿ ನಾವು ಈ ಕಾರ್ಯಕ್ರಮವನ್ನು ಸಂಘಟಿಸ್ತಾ ಇಲ್ಲ. ಮತ್ತು ನಮ್ಮ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಮತ್ತು ಜನತೆಯನ್ನು ತಲುಪಲಿಕ್ಕೆ ನಮ್ಮದೇ ಆಗಿರತಕ್ಕಂಥ ನಾವು ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಳ್ತೇವೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಒಂದು ವಿರೋಧಿ ರೀತಿಯಲ್ಲಿ, ಅಂದರೆ ಇದನ್ನು ಎದುರಿಸುವ ರೀತಿಯಲ್ಲಿ ಕೂಡ ಇವತ್ತು ಬೆಂಗಳೂರಲ್ಲಿ ನಡೆದಿರುವಂತಹ ಕಾಂಗ್ರೆಸ್ಸಿನ ಸಭೆಯಲ್ಲಿ, ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನವೆಂಬರ್ ತಿಂಗಳಲ್ಲಿ ಇಡೀ ರಾಜ್ಯದಾದ್ಯಂತ ಸರಣಿ ಸಮಾವೇಶಗಳು ನಡೆಸಬೇಕನ್ನುವ ತೀರ್ಮಾನಗಳನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿಯವರನ್ನು ಕೂಡ ಅವರು ಕರಿಬೇಕನ್ನೋ ತೀರ್ಮಾನಗಳನ್ನು ಮಾಡಿದ್ದಾರೆ. ಖಂಡಿತವಾಗಿಯೂ ಅವರವರ ಸಂಘಟನೆಗಳು, ಅವರವರ ಪಕ್ಷಗಳು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು. ನಮ್ಮ ಕಾರ್ಯಕ್ರಮಗಳು ಅಷ್ಟೇ ನಿರಂತರವಾಗಿ January 28 ನಡೆಯುವ ಈ ಪರಿವರ್ತನಾ ರ್ಯಾಲಿ ಏನಿದೆ, 28 ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಬೆಂಗಳೂರಿನಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ರೀತಿಯಲ್ಲಿ ನಮ್ಮ ನಮ್ಮ ಸಾಧನೆಗಳು ಮತ್ತು ಏನೇನು ನಮ್ಮ ಯೋಚನೆಗಳಿದೆ ಇದನ್ನು ನಾವು ಕರ್ನಾಟಕ ಜನತೆಯ ಮುಂದೆ ಇಡ್ತಿದ್ದೇವೆ. ಜನತೆ ಪ್ರಬುದ್ಧರಿದ್ದಾರೆ, ಯೋಜನೆಗಳನ್ನು ಮಾಡ್ತಾರೆ ಮುಂದಿನ ಚುನಾವಣೆಯಲ್ಲಿ ಇದಕ್ಕೆ ಉತ್ತರವನ್ನು ಕೂಡ ಕೊಡ್ತಾರೆ. ಓಕೆ, ಈಗಾಗಲೇ ಅವರು ಸಾಕಷ್ಟು ರೀತಿಯ ಸಾಧನೆಗಳಿದೆ, ಅದನ್ನ ಇದೀಗ ನಾವು ಈ ರೀತಿ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತ ನೋಡಿ. ಕಾಂಗ್ರೆಸ್ ಪಕ್ಷ ಜನರ ಬಳಿಗೆ ಹೋಗುದು ಅದು ಸಾಧನೆಯನ್ನ ಕೊಟ್ಟು ಮಾಡ್ತೇವೆ ಅಂತ ಹೇಳಿ ಹೋಗಿ ನಾವು ಹೋಗುದಿಲ್ಲ. ನಾವು ಏನು ಜನರ ಬಳಿಗೆ ಇವತ್ತು ಮನೆ ಮನೆಗೆ ಕಾಂಗ್ರೆಸ್ ಅಂತ ಮಾಡಿದ್ದೇವ, ನಾವು ಏನು ಸಾಧನೆಯನ್ನು ಮಾಡಿದ್ದೇವೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ, ಅದನ್ನು ನೇರವಾಗಿ ಜನರಿಗೆ ಮುಟ್ಟಿಸತಕ್ಕಂಥ ಕೆಲಸ ಅವರಿಗೆ ಅದೊಂದು ಆ ಏನು ನಮ್ಮ ಯೋಜನೆಗಳಿದೆ, ಆ ಪುಸ್ತಕಗಳಿವೆ, ಅದು ಇಲ್ಲವಾ ಹೌದಾ ಅಂತ ಅವರು ಚರ್ಚೆ ಮಾಡಿ ಅದರಲ್ಲಿ ಪರಿಶೀಲನೆ ಮಾಡಿ ಅವರು ತಿಳ್ಕೊಳ್ಬೇಕು. ಅದಕ್ಕಾಗಿ ನಾವು ಮನೆ ಮನೆ ಕಾಂಗ್ರೆಸ್ಸನ್ನು ಮಾಡಿದ್ದೇವೆ. ಈ ಮನೆ ಮನೆ ಕಾಂಗ್ರೆಸ್ಸಲ್ಲಿ ನಾವು ಸಾಧಾರಣ ಒಂದು 1,760 ಬೂತ್ಗಳಿವೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಈ ಬೂತ್ಗಳಿಗೆ ಪ್ರತಿಯೊಬ್ಬ ಅಧ್ಯಕ್ಷನನ್ನು ನಾವು ನೇಮಕ ಮಾಡಿದ್ದೇವೆ. ಅದರಲ್ಲಿ 13 ಅವರಿಗೆ ಸಹಾಯಕರಾಗಿ ಪ್ರಧಾನ ಕಾರ್ಯದರ್ಶಿ ಇರ್ಬೋದು, ಇತರ
ಎಲ್ಲ ಒಂದೊಂದು ಸಲಹೆಗಾರರನ್ನಾಗಿ ಅದನ್ನು ನೇಮಕ ಮಾಡಿದ್ದೇವೆ ನಾವು. ಅಂಥ ಒಂದು 26,000 ಕಾರ್ಯಕರ್ತರನ್ನು ನಾವು ಜಿಲ್ಲೆಯಲ್ಲಿ ಒಂದು ಕಡೆ ಏನು ಬೂತ್ ಅಧ್ಯಕ್ಷರನ್ನಾಗಿ ಮಾಡಿ ಮಾಡಿ ಅದರ ಸಮಿತಿಯನ್ನು ಮಾಡಿ, ಮತ್ತೊಂದು ಕಡೆ ಬಿ ಎಲ್ ಒಗಳನ್ನು ಮಾಡಿ ಅದರ ಕಡೆ ಒಂದು 26,000 ಜನ ಕಾರ್ಯಕರ್ತರನ್ನು ನಾವು ತಯಾರು ಮಾಡಿದ್ದೇವೆ. ಮನೆ ಮನೆಗೆ ಹೋಗುವಂಥ ಕಾರ್ಯಕ್ರಮ, ಏನೇನು ನಾವು ಯೋಜನೆಗಳನ್ನು ಮಾಡಿದ್ದೇವೆ, ಇದು ಹೇಗೆ ನಿಮಗೆ ಮುಟ್ಟಿದೆ, ಇದು ಪೂರ ಮುಟ್ಟಿದೆಯಾ ಇಲ್ವಾ, ಇನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಮುಟ್ಟಿಸ್ತೇವೆ. ಇಲ್ಲಿ ಮತ್ತೊಂದು ಕಡೆ ಈಗಾಗಲೇ ಒಂದು ಕಡೆಯಲ್ಲಿ ರಥಯಾತ್ರೆ ಅನ್ನುವಂಥದ್ದು ಬಿಜೆಪಿಯ ಒಂದು ಪರಿಕಲ್ಪನೆ ಆಗಿರುವಂಥದ್ದು, ಈ ಹಿಂದೆಯಿಂದಲೂ ಕೂಡ ಬಿಜೆಪಿ ಮಾಡ್ಕೊಂಡು ಬರುವಂಥದ್ದು ರಥಯಾತ್ರೆ ಪರ್ವ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನೋಡಿದಾದ್ರೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಒಂದು ಕಡೆಯಲ್ಲಿ ಬಿಜೆಪಿಗೆ ಆರೋಪಗಳು ಬರ್ತಾ ಇತ್ತು, ಯಾಕಂತ ಹೇಳಿದ್ರೆ ಸಾಕಷ್ಟು ಸಂಘರ್ಷಗಳು ಉಂಟಾಗುತ್ತೆ, ಇದರಿಂದ ಕೋಮುಗರಗಳು ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇರೋದಾದ್ರೆ ಕಾಂಗ್ರೆಸ್ ಯಾಕೆ ಇದೀಗ ರಥಯಾತ್ರೆಯನ್ನು ಹಮ್ಮಿಕೊಳ್ತಾ ಇದೆ ಅಂತ? ಹಾಗಾದ್ರೆ ನೋಡಿ, ನಾವು ರಥಯಾತ್ರೆಯನ್ನು ಹಮ್ಮಿಕೊಳ್ಳೇ ಇಲ್ಲ. ನಾವು ಏನು ಮಾಡೋದಿದ್ರು ಕೂಡ ನಾವು ಪಾದಯಾತ್ರೆಯನ್ನು, ಅದು ನಮ್ಮ ಶುದ್ಧ ಒಂದು ಯಾವುದೇ ಒಂದು ರೀತಿಯಲ್ಲಿ ನೀವು ನೋಡಿರ್ಬೋದು, ಬಳ್ಳಾರಿಯಿಂದ ಬೆಂಗಳೂರಿನವರೆಗೆ ನಾವು ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆಯನ್ನು ಮಾಡಿದ್ದೀವಿ, ಮಂಗಳೂರಿನಿಂದ ಉಡುಪಿಗೆ ಮಾಡಿದ್ದೀವಿ, ಮಂಗಳೂರಿನಿಂದ ಸುಳ್ಯಕ್ಕೆ ಮಾಡಿದ್ದೀವಿ. ಯಾವುದಾದ್ರೂ ಒಂದು ಕಿಂಚಿತ್ ಘಟನೆಯನ್ನು ಏನಾದರೂ ನೀವು ನಾವು ಎದುರಿಸಿದಂತ ನೀವು ನೋಡಿಕೊಟ್ರೆ ನಾವು ಅದನ್ನು ರಾಜಕೀಯದಲ್ಲಿ ಸಮರ್ಥಿಸ್ತೇವೆ. ನಮ್ಮ ಪಕ್ಷ ಬಿಜೆಪಿಯಿಂದ ಸಾಕಷ್ಟು ಸಂಘರ್ಷಗಳಾಗಿದೆ ನೋಡಿ, ಅದು ಆ ಪಕ್ಷಕ್ಕೆ ಬಿಟ್ಟಂತ ವಿಷಯ ಅದು. ನೋಡಿ, ನಾವು ಏನು ಒಂದು ಪಾದಯಾತ್ರೆಯನ್ನ ಮಾಡ್ತಾ ಇದ್ದೇವ, ಆ ಸಂದರ್ಭದಲ್ಲಿ ಯಾವುದೇ ಒಂದು ವಿರೋಧವಾದ ಘೋಷಣೆಯನ್ನು ನಾವು ಮಾಡುದಿಲ್ಲ. ನಾವು ಇಲ್ಲಿ ಈ ರಾಜ್ಯದ ಜನ ಯಾವ ರೀತಿಯಲ್ಲಿ ಬದುಕಬೇಕು, ಎಲ್ಲರ ಜೊತೆಯಲ್ಲಿ ನಾವು ಯಾವ ರೀತಿಯಲ್ಲಿ ಇದು ಒಂದು ಸಂಕಲ್ಪವನ್ನು ಇಟ್ಟುಕೊಳ್ಬೇಕು, ಅವರಿಗೆ ಯಾವ ರೀತಿಯ ಒಂದು ನಿಜವಾದ ಒಂದು ಪ್ಲಾಟ್ಫಾರ್ಮ್ ಅನ್ನು ತಯಾರು ಮಾಡಬೇಕು, ಅದರ ವ್ಯವಸ್ಥೆಯ ಬಗ್ಗೆ ನಾವು ಮಾತಾಡ್ತೇವೆ ಹೊರತು ಬೇರೆ ಯಾವುದೇ ಒಂದು ವಿರೋಧ ಮಾಡತಕ್ಕಂತ ಕೆಲಸವನ್ನು ನಾವು ಮಾಡುದಿಲ್ಲ. ಹಾಗೆ ಸತೀಶ್ ಪ್ರಭು ಅವರು, ಈಗಾಗಲೇ ಯಾವ್ದು ರೀತಿಯ ಒಂದು ಅನಾಹುತಗಳು ಕಾಂಗ್ರೆಸ್ ಇಂದ ನಡೆಯೋದಿಲ್ಲ ಅನ್ನುವಂಥದ್ದು, ಹಾಗಾದ್ರೆ ಬಿಜೆಪಿಯಿಂದ ಸಾಕಷ್ಟು ರೀತಿಯ ಸಂಘರ್ಷಗಳಾಗಿದೆಯಾ ಅಂತ? ಹಾಗಾದ್ರೆ ತುಂಬಾ ಒಳ್ಳೆಯ ವಿಚಾರ ಗಣೇಶ್ ಅವರು ಹೇಳಿದ್ರು. ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ನಡೆಯಿರುವ ಪಾದಯಾತ್ರೆ ಇರಬಹುದು, ಅಥವಾ ಮಂಗಳೂರಿನಿಂದ ಇವರು ಹೇಳಿದಾಗಿ ಉಡುಪಿಗೆ, ಮಂಗಳೂರಿನ ಸುಳ್ಯಕ್ಕೆ ಈ ಹಿಂದೆ ಕೂಡ ಅವರು ಪಾದಯಾತ್ರೆ ಮಾಡಿದ್ದಾರೆ ಅನ್ನುವ ಸಂಗತಿಗಳನ್ನು ಹೇಳಿದರು. ಯಾವುದೇ ಅನಾಹುತಗಳು ಅಹಿತಕರ ನಡೆದಿಲ್ಲ. ಯಾಕಂತ ಹೇಳಿದರೆ ಅಂದು ಅಸ್ತಿತ್ವದಲ್ಲಿದ್ದಂತಹ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸಹಕಾರ, ಸಂಪೂರ್ಣ ಸಹಕಾರವನ್ನ ಸಂಪೂರ್ಣ ರಕ್ಷಣೆಯನ್ನು ಕೊಡುವ ಕೆಲಸ ಕಾರ್ಯಗಳನ್ನು ಮಾಡಿತ್ತು. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳು ಪ್ರತಿಭಟನೆ ಮಾಡುವಂತದ್ದು ಸಹಜ, ಅದನ್ನು ಹತ್ತಿಕ್ಕೋ ಪ್ರಯತ್ನಗಳನ್ನು ನಾವೆಲ್ಲೂ ಮಾಡಲಿಲ್ಲ. ಇವತ್ತು ನಾವು ಮಾಡುವಂತ ಪ್ರತಿಯೊಂದು ಕಾರ್ಯಕ್ರಮಗಳಿರ್ಬೋದು, ಪ್ರತಿಭಟನೆಗಳಿರ್ಬೋದು, ಇವನ್ನು ಹತ್ತಿಕ್ಕುವಂತಹ ಪ್ರಯತ್ನಗಳನ್ನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದರ ಪರಿಣಾಮವಾಗಿ ಯಾವತ್ತು ಪ್ರತಿಭಟನೆಗಳನ್ನು ಹತ್ತಿಕ್ಕಲಿಕ್ಕೆ ನೋಡ್ತಾ ಸಹಜವಾಗಿ ಜನರ ಆಕ್ರೋಶಗಳು ಹೆಚ್ಚುತ್ತವೆ. ನಾವು ಇದನ್ನು ಮಾಡಿದ್ದೇವೆ, ಇವತ್ತು ಹತ್ತಿಕ್ಕುವ ಪ್ರಯತ್ನದ ಪರಿಣಾಮವಾಗಿ ಜನರ ಆಕ್ರೋಶ ಇವತ್ತು ವ್ಯಕ್ತ ಆಗ್ತಾ ಇದೆ. ನೋಡಿ, ಈ ಜಿಲ್ಲೆಯಲ್ಲಿ ಸಾಧಾರಣ ಗೊತ್ತಿದ್ದ ಮಟ್ಟಿಗೆ ಎಲ್ರಿಗೂ ಸಾಧಾರಣ 1.5 ತಿಂಗಳು ಕರ್ಫ್ಯೂ, ಅನಾಹುತಗಳು, ದೊಂಬಿಗಲಭೆಗಳು ನಡೀತಾ ಇದೆ. ಅದರ ಮಧ್ಯದಲ್ಲಿ ನಾವು ಇಂಥ ಒಂದು ಪುನಃ ರ್ಯಾಲಿಯನ್ನು ಮಾಡ್ತೇವೆ ಅಥವಾ ಒಂದು ಇಂಥ ಒಂದು ಇದನ್ನು ಮಾಡ್ತೇವೆ ಅಂತ ಹೇಳಿದಾಗ ಅಲ್ಲಿ ಆ ಜವಾಬ್ದಾರಿಯುತವಾದ ಸರ್ಕಾರ ಯಾವ ಕೆಲಸವನ್ನು ಮಾಡಬೇಕಾ, ಅದನ್ನು ಸರಿಯಾಗಿ ಮಾಡದೇ ಇದ್ದರೆ ಈ ಜನರು ಏನು ಜಿಲ್ಲೆಯ ಜನರಿದ್ದಾರೆ ಅವರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕ್ತಾರೆ. ಇವತ್ತು ವಿದ್ಯಾರ್ಥಿಗಳ ಎಕ್ಸಾಮ್ ಇರ್ಬೋದು, ಸಾಮಾನ್ಯ ಜನರು ಕೆಲಸಕ್ಕೆ ಹೋಗುವಂಥ ಸರ್ಕಾರಿ ನೌಕರಿ ಇರ್ಬೋದು, ಹಾಸ್ಪಿಟಲ್ಗೆ ಹೋಗುವ ನೌಕರಿ ಇರ್ಬೋದು, ಆಸ್ಪತ್ರೆಗೆ ಸಾಗಿಸ್ತಕ್ಕಂಥ ಏನು ಪೇಷೆಂಟ್ಗಳಿರ್ಬೋದು, ಇಂಥ ಒಂದು ಒಂದು 1,000 ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಅದು ಒಂದು ನಡೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಏನೋ ಅಂತ ಅನಾಹುತಗಳು ಬರ್ತಿಲ್ಲ. 1,000 ಕಟ್ಟಲೆ ಬೈಕ್ಗಳು ಅಥವಾ ಒಂದು ವಾಹನಗಳು ಬಂದಾಗ ಎದುರಿಂದ ವಾಹನ ಬಂದವನು ಅವನಿಗೆ ತೊಂದರೆ ಆದಾಗ ಅವ ಏನಾದರೂ ಅಲ್ಲಿ ಇದು ಮಾಡಿ ಅಲ್ಲಿ ಒಂದು ಸುಮ್ಮನೆ ಒಂದು ಗಲಾಟೆಗಳು ಬರುವಂಥ ಸಾಧ್ಯತೆಗಳು ಇರ್ತವೆ. ಅದಕ್ಕೆ ಸರ್ಕಾರ ಏನು ಮುನ್ನೆಚ್ಚರಿಕೆ ಅದರ ಆ ಜವಾಬ್ದಾರಿಯನ್ನು ಸರ್ಕಾರದ ಸಿಬ್ಬಂದಿಗಳು ಏನಿದ್ದಾರೆ, ಗೃಹ ಇಲಾಖೆ ಏನಿದೆ, ಅದನ್ನು ಆ ಜವಾಬ್ದಾರಿಯನ್ನು ಅದು ನೋಡಿಕೊಳ್ತದೆ. ಅದರ ಏನು ಹಾಗುವಗಳಿದೆ ಅದನ್ನು ಮುಂಚಿತವಾಗಿ ತಿಳಿದುಕೊಂಡು ಏನು ಮಾಡಬೇಕು ಎಂಬುದನ್ನು ನೋಡಿ, ಆಡಳಿತವನ್ನು ಮಾಡತಕ್ಕಂತಹ ಜವಾಬ್ದಾರಿ ಆಯಾ ಸರ್ಕಾರದ ಇಲಾಖೆಗೆ ಇರ್ತದೆ. ಅದರಲ್ಲಿ ರಾಜಕೀಯವನ್ನು ಮಾಡುದು ಏನು ಯೋಜನೆಗಳನ್ನು ಕೊಡತಕ್ಕಂತಹ ಕೆಲಸವನ್ನು ಮಾಡಬೇಕು ಅದನ್ನು ಸರ್ಕಾರದ ಮುಖಾಂತರ ಆ ಪಕ್ಷ ಮಾಡುತ್ತದೆ. ಮತ್ತೆ ಜನರಿಗೆ ತೊಂದರೆ ಆಗುವಂತ ಕೆಲಸವನ್ನು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಮಾಡುವುದಿಲ್ಲ. ನಾವು ಏನೇ ಒಂದು ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡುವುದಿದ್ರೆ ಜನರಿಗೆ ಕೊಟ್ಟಂತ ಅಭಿವೃದ್ಧಿಯ ಬಗ್ಗೆ ಮಾತನಾಡಿ ನಾವು ಇಂಥದ್ದನ್ನು ಮಾಡಿದ್ದೇವೆ ನಮ್ಗೆ ಮತ ಕೊಡಿ ಅಂತ ಹೇಳಬೇಕಾದಂತ ನಮ್ಮ ಕರ್ತವ್ಯ. ಓಕೆ, ಈಗಾಗಲೇ ಕಾಂಗ್ರೆಸ್ ನಿಂದ ಯಾವ್ದು ರೀತಿ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ತೀವಿ ಅನ್ನುವಂಥದ್ದು ಹೇಳೋದಿಲ್ಲ, ಆದ್ರೆ ಮಾಡಿದ್ಮೇಲೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಂದ್ರೆ ಬಿಜೆಪಿಯಿಂದ ಈ ರೀತಿ ಕೆಲಸಗಳು ಆಗ್ತಾ ಇಲ್ವಾ ಅಂತ? ಹಾಗಾದ್ರೆ ನೋಡಿ, ನೀವು ತುಂಬಾ ದೂರ ಹೋಗುದು ಬೇಡ. ನಿನ್ನೆ ನಾವು ಒಂದು ಬಂಟ್ವಾಳ ಕ್ಷೇತ್ರದ ಒಂದು ಕ್ಷೇತ್ರದ ಯೋಜನೆಯನ್ನ ಸವಿಸ್ತಾರವಾಗಿ ಅದೇನು ಸುಳ್ಳಾಗಿ ಬರ್ತದೆ ಇವತ್ತು ನಿಮ್ಮ ಮಾಧ್ಯಮ ಎಲ್ಲ ವಿಷಯದಲ್ಲಿ ನೋಡಿರ್ಬೋದು. ಸಂಪೂರ್ಣವಾಗಿ ಒಂದು ಯೋಜನೆಯನ್ನ ಕೊಟ್ಟು ಆ ಭಾಗದ ಜನರಿಗೆ ಏನೇನು ಬೇಕು, ಏನು ಸೇತುವೆಯ, ಏನು ಬಸ್ ಸ್ಟ್ಯಾಂಡ,
ಏನು ಒಂದು ವಿದ್ಯುತ್ಗೆ ಬೇಕಾದಕ್ಕಂತ ಒಂದು ಒಳ್ಳೆಯ ಯೋಜನೆ ಆಫೀಸ ಮತ್ತೊಂದು ಅಲ್ಲಿ ಒಂದು ಮಿನಿ ವಿಧಾನಸೌಧ, ಈ ಜನರಿಗೆ ಏನು ಬೇಕು ಆ ಯೋಜನೆಯನ್ನು ಸರಿಯಾಗಿ ಹೊಡೆತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರದ ನಾಯಕರುಗಳು, ಆ ಉಸ್ತುವಾರಿ ಸಚಿವರು ಇರ್ಬೋದು, ಆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಮಣಾಥ ಅಯ್ಯ ಇರ್ಬೋದು, ಒಂದು ಒಳ್ಳೆ ರೀತಿಯಲ್ಲಿ ಯೋಜನೆ, ಅದು ಯೋಜನೆಯನ್ನ ಇವತ್ತು ಒಂದು ಹಬ್ಬವಾಗಿ ಬಂಟ್ವಾಳ ಕ್ಷೇತ್ರದಲ್ಲಿ ನಾವು ಜನರಿಗೆ ಮುಟ್ಟಿಸುವ ಕೆಲಸವನ್ನ ಮಾಡಿದ್ದೇವೆ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ವಿಚಾರ ಚರ್ಚೆ ಮಾಡೋಣ ಸಣ್ಣ ಬ್ರೇಕ್. ಎಸ್ ವೀಕ್ಷಕರ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕಿದ್ದೇವೆ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಎಸ್, ಈಗಾಗಲೇ ಮುಂಬರುವಂತಹ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಕಡೆಯಲ್ಲಿ ಪ್ರಚಾರಗಳು ನಡೀತಾ ಇರುವಂತದ್ದು, ಆ ನಿಟ್ಟಿನಲ್ಲಿ ನಾವು ನೋಡಿದಾದ್ರೆ ಎಷ್ಟರ ಮಟ್ಟಿಗಿನ ಪ್ರಚಾರಗಳು ನಡೀತಾ ಇದೆ, ಜೊತೆಗೆ ಯಾವ ರೀತಿಯಲ್ಲಿ ರಥಯಾತ್ರೆಯನ್ನ ನಡೆಸಲಾಗ್ತಾ ಇದೆ ಅನ್ನುವಂಥದ್ದು ಈಗಾಗಲೇ ನಾವು ನೋಡಿದ್ವಿ. ಗಣೇಶ್ ಪೂಜಾರಿ ಅವರು, ನೀವು ಈಗಾಗಲೇ ಹೇಳಿದ್ರೆ ನಿನ್ನೆ ಬಂಟ್ವಾಳದಲ್ಲಿ ಸಾಕಷ್ಟು ರೀತಿಯ ಕೆಲವೊಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನು ನೀಡಲಾಯಿತು ಅಥವಾ ಮಾಡಲಾಯಿತು ಅಥವಾ ಆ ರೀತಿ ಚಾಲನೆಯನ್ನು ನೀಡಲಾಯಿತು ಅನ್ನುವಂಥದ್ದು, ಇದೀಗ ಸತೀಶ್ ಪ್ರಭು ಅವರು ಇದ್ರ ಬಗ್ಗೆ ಏನು ಹೇಳ್ತೀರಾ? ಬಹುಶಃ ತುಂಬ ಚೆನ್ನಾಗಿ ನನ್ನ ಸ್ನೇಹಿತರು ಹೇಳಿದರು. ಮೊದಲನೇದಾಗಿ ಅವರು ಹೇಳಿದರು, ಕರ್ನಾಟಕದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವಂತಹ ಸ್ಥಿತಿ. ಯಾಕಂತ ಹೇಳಿದ್ರೆ ಅವರು ಹೇಳಿದ್ರು ಒಂದೂವರೆ ತಿಂಗಳಷ್ಟು ಕರ್ಫ್ಯೂ, ಒಂದೂವರೆ ತಿಂಗಳಷ್ಟು ಕರ್ಫ್ಯೂ ಅಲ್ಲ, ಒಂದೂವರೆ ತಿಂಗಳಷ್ಟು 144 ಸೆಕ್ಷನ್ ಇತ್ತು. ಘಟನೆಗಳು ಆಗಿರುವಂತಹದ್ದು ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ, ಎರಡು ಸಚಿವರುಗಳು ಇರುವಂತಹ ಕ್ಷೇತ್ರಗಳಲ್ಲಿ, ರಮಾನಾಥರಯ್ಯ ಅವರು ಯುಟಿ ಖಾದರ್ ಇರುವ ಕ್ಷೇತ್ರದಲ್ಲಿ ಘಟನೆಗಳು ಆಯಿತು. ಈ ಗಲಭೆಯ ಗಂಧ ಗಾಳಿಯು ಇಲ್ದಿರುವಂತಹ ಸುಳ್ಯದಲ್ಲಿರ್ಬೋದು ಅಥವಾ ಈ ಕಡೆ ಮುಲ್ಕಿ ಮೂಡುಬಿದ್ರೆಯಲ್ಲಿರ್ಬೋದು, ಸೆಕ್ಷನ್ಗಳನ್ನು ಜಾರಿ ಮಾಡಿದ್ರು. ಯಾಕೆ ಹೇಳಿ ಗೊತ್ತಿಲ್ಲ ಅಂದ್ರೆ, ಆಡಳಿತ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವಂತಹದ್ದು ಮತ್ತು ಪ್ರತಿನಿತ್ಯವೂ ಕೂಡ ತನ್ನ ರಾಜಕೀಯ ವಿರೋಧಿಗಳನ್ನು ಹತ್ತಿಕ್ಕುವುದರ ಜೊತೆಗೆ ಇವತ್ತು ಯಾವ ಯಾರೋ ಸಮಾಜಘಾತುಕ ವ್ಯಕ್ತಿಗಳಿದ್ದಾರೆ ಅವರಿಗೆ ಸಹಕಾರ ಕೊಡುವಂತಹ ಕೆಲಸ ಕಾರ್ಯಗಳನ್ನು ಯಾರು ಮಾಡಿದ್ದಾರೆ ಅನ್ನುವಂಥ ನಾನು ಅದನ್ನು ಹೇಳ್ತಾರೆ. ಇವತ್ತು ದಕ್ಷಿಣ ಕನ್ನಡ ಪ್ರಜ್ಞಾವಂತರ ಜಿಲ್ಲೆ ಅಂತ ನಾವು ಹೇಳ್ತೀವಿ. ಎಲ್ಲಿಯೂ ಕೂಡ ಗಲಭೆಗಳು ಯಾವ ಕಾರಣಕ್ಕೆ ಆಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾದ ಅರಿವು ಇವತ್ತು ಜನತೆಗಿದೆ. ಆದರೆ ಇದರ ರಾಜಕೀಯ ಲಾಭವನ್ನ ಪಡೆಯುವಂತಹ ಕೆಲಸ ಕಾರ್ಯಗಳು ಇವತ್ತು ಕಾಂಗ್ರೆಸ್ ಇಂದ ಆಗ್ತಾ ಇದೆ. ಇವತ್ತು ಕೋಮು ದ್ವೇಷದ ಆ ಭಾವನೆಯನ್ನು ಜನತೆಯಲ್ಲಿ ಕೆರಳಿಸಿಕೊಂಡು ತನ್ನ ರಾಜಕೀಯ ಲಾಭವನ್ನು ಮುಂದಿನ ಚುನಾವಣೆಯಲ್ಲಿ ಅಂದ್ರೆ ಅಲ್ಪಸಂಖ್ಯಾತರ ರಕ್ಷಕರು ನಾವು ಅನ್ನುವಂಥದ್ದು ಬಿಂಬಿಸಿ ಇವತ್ತು ಈ ರೀತಿಯ ಗಲಭೆಗಳನ್ನು ಸೃಷ್ಟಿ ಮಾಡುವಂತಹದ್ದು ಈ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದಿರುವಂತಹದ್ದು. ಅದೇ ರೀತಿಯಲ್ಲಿ ಅಭಿವೃದ್ಧಿಯ ದೃಷ್ಟಿಯಿಂದ ಹೇಳಬೇಕಾದ್ರೆ, ನಾಲ್ಕು ಬಾರಿ ಸನ್ಮಾನ್ಯ ರಮಾನಾಥರಯ್ಯವರು ಸಚಿವರಾಗಿದ್ರು, ಆದರೆ ಬಂಟ್ವಾಳಕ್ಕೆ ಮಿನಿ ವಿಧಾನಸೌಧ ಬೇಕು ಅಂತೇಳಿ ಅವರಿಗೆ ಗೋಚರವೇ ಆಗಿರಲಿಲ್ಲ. ಅದೇ ರೀತಿಯಲ್ಲಿ ಅಲ್ಲಿಯ ಬಸ್ ಸ್ಟ್ಯಾಂಡಿನ ಸಮಸ್ಯೆ ಅವರಿಗೆ ಕಾಡಿಯೇ ಇರಲಿಲ್ಲ, ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಅವ್ರಿಗೆ ಗೊಡವೆ ಇರಲಿಲ್ಲ. ಆದರೆ ಯಾವಾಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ, ಸನ್ಮಾನ್ಯ ಯಡಿಯೂರಪ್ಪರ ನೇತೃತ್ವ ಸರ್ಕಾರ ಬಂದಾಗ, ಅಲ್ಲಿ ಮಿನಿ ವಿಧಾನಸೌಧದ ಪರಿಕಲ್ಪನೆ ಆಯಿತು, ಅದಕ್ಕೆ ಯೋಜನೆ ಆಯಿತು, ಯೋಚನೆ ಆಯಿತು, ಅದಕ್ಕೆ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಬಸ್ ಸ್ಟ್ಯಾಂಡಿನ ಬಗ್ಗೆ ಕೂಡ ಅಷ್ಟೇ, ಅಲ್ಲಿ ಬಸ್ ಸ್ಟ್ಯಾಂಡ್ ಅನ್ನು ಮಾಡಬೇಕು, ಒಳ್ಳೆಯ ಸುಸಜ್ಜಿತ ಬಸ್ ಸ್ಟ್ಯಾಂಡ್ ಆಗಬೇಕು, ಬಂಟ್ವಾಳ ಅಭಿವೃದ್ಧಿ ಆಗಬೇಕು ಎನ್ನುವಂಥ ಯೋಜನೆಗಳನ್ನು ಅಂದಿನ ನಮ್ಮ ಶಾಸಕರಾಗಿರ್ತಕ್ಕಂಥ ನಾಗರಾಜ್ ಶೆಟ್ಟಿಯವರ ಅವಧಿಯಲ್ಲಿ ಅದಕ್ಕೆ ಯೋಜನೆಗಳನ್ನು ಹಾಕಾಯಿತು. ಅದೇ ರೀತಿಯಲ್ಲಿ ನಾವು ಹಣವನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಕುಡಿಯುವ ನೀರಿನ ಯಾಸ್ವದ ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ಯಾವುದು ಕೇಂದ್ರ ಸರ್ಕಾರದ ಯೋಜನೆಗಳಿದೆ ಅದರಲ್ಲಿ ಅನುಷ್ಠಾನ ಆಯಿತು. ನಮಗೆ ಸಂತೋಷ ಇದೆ, ಯಾಕಂದರೆ ಅಭಿವೃದ್ಧಿಯಲ್ಲಿ ನಾವು ಯಾವತ್ತೂ ರಾಜಕೀಯವನ್ನು ಮಾಡೋದಿಲ್ಲ. ನಮ್ಮ ಉದ್ದೇಶ ಅಷ್ಟೇ, ರಾಜಕೀಯದಿಂದ ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಇದರ ಫಲ ಸಿಗಬೇಕು ಅನ್ನುವಂಥ ಯೋಜನೆ ನಮ್ಗೆ ಖಂಡಿತವಾಗಿ ಸಂತೋಷ ಇದೆ. ಅದೇ ರೀತಿಯಲ್ಲಿ ಮುಂದೆ ಯೋಜನೆ ಬಗ್ಗೆ ಅನೇಕ ಯೋಜನೆಗಳಿಗೆ ಶಿಲಾನ್ಯಾಸ ಕೂಡ ಆಯಿತು. ಆದರೆ ನನಗೆ ನೆನಪಿದೆ, ಸನ್ಮಾನ್ಯ ಯಡಿಯೂರಪ್ಪನವರು ಯೋಜನೆಗಳನ್ನು ಮಾಡಬೇಕಾದ್ರೆ ಅಲ್ಲಿ ಶಿಲಾನ್ಯಾಸಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಹಣವನ್ನು ನಿಗದಿ ಮಾಡುವಂತಹ ಕೆಲಸ ಕಾರ್ಯಗಳು ಇಲ್ಲದೆ, ಅಂದ್ರೆ ಹಣ ಸ್ಯಾಂಕ್ಷನ್ ಇಲ್ಲದೆ ಅವರು ಯಾವುದೇ ಯೋಜನೆ ಶಿಲಾನ್ಯಾಸ ಮಾಡಲಿಕ್ಕೆ ಹೋಗ್ತಿರಲಿಲ್ಲ. ಇವತ್ತು ನನ್ನ ಕಣ್ಮುಂದಿದೆ, ಇವತ್ತು ರಥಬೀದಿಯಲ್ಲಿ ಒಂದು ಹೂವಿನ ಮಾರುಕಟ್ಟೆ ಇರ್ಬೋದು ಅಥವಾ ಮಂಗಳ ಸ್ಟೇಡಿಯಂ ಹಿಂಭಾಗಿರುವಂತಹ ಪ್ರದೇಶಗಳಲ್ಲಿ ಇರ್ಬೋದು, ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಸುಮಾರು ಒಂದು 25-30 ವರ್ಷಗಳಿಂದ ಮುಖ್ಯಮಂತ್ರಿ ಆಗಿರುವ ಸಂದರ್ಭದಲ್ಲಿ ಶಿಲಾನ್ಯಾಸ ಮಾಡಿರುವಂತಹ ಫಲಕಗಳು ನಾವು ಇವತ್ತು ಕಾಣ್ತಾ ಇದ್ದೀವಿ. ಆದ್ರೆ ಯಡಿಯೂರಪ್ಪನವರ ಸಂದರ್ಭದಲ್ಲಿ ಯಾವುದೇ ರೀತಿ ಯೋಜನೆ ಇವತ್ತು ಅಲ್ಲಿ ನಿನ್ನೆ ಯೋಜನೆ ಆಗಿದೆ, ಅದಕ್ಕೆ ಹಣದ ವ್ಯವಸ್ಥೆ ಇವತ್ತು ಗೊತ್ತಿಲ್ಲ. ಆದ್ರಿಂದ ಜನರನ್ನು ಮರಳು ಮಾಡುವಂತಹ ಯೋಜನೆಗಳು ಇವತ್ತು ಏನಿದೆ, ಇವತ್ತು ಜನತೆಗೆ ನಿಜವಾಗಿ ಯಾವ ಸವಲತ್ತುಗಳು ದೊರೆತ ಸಂಪೂರ್ಣವಾಗಿ ನಾವು ಸಂತೋಷವನ್ನು ಅನುಭವಿಸ್ತೀವಿ. ಯಾಕಂದ್ರೆ ನಮ್ಮ ರಾಜಕೀಯ ಉದ್ದೇಶ ಅದೇ, ಇವತ್ತು ಜನರನ್ನು ಮರಳು ಮಾಡುವ ರಾಜಕೀಯವನ್ನು ಬದಿಗಿಟ್ಟು
ನಿಮ್ಮ ಆಡಳಿತ ವೈಫಲ್ಯವನ್ನು ಮುಚ್ಚಿ ಹಾಕೋದಕ್ಕೋಸ್ಕರ, ಜನತೆಯನ್ನು ಮರಳು ಮಾಡೋದಕ್ಕೋಸ್ಕರ, ಮುಂದಿನ ಚುನಾವಣೆಯಲ್ಲಿ ಜನತೆಯ ಮತ ಸೆಳೆಯೋದಕ್ಕಾದ್ರೆ ಏನು ರಾಜಕೀಯ ಸರ್ಕಸ್ ಮಾಡ್ತಾ ಇದ್ದೀರಿ? ನಿನ್ನೆ ದಿನ ಕೂಡ ನಾವು ನೋಡಿದ್ದೇವೆ ನಿಮ್ಮ ಒಳಜಗಳು ಯಾವ ರೀತಿಯಲ್ಲಿ, ಇವತ್ತು ಅವರ ಒಳಜಗಳ ಬಗ್ಗೆ ನಾನು ಮಾತಾಡಿದ್ರೆ ಯಾಕಂದ್ರೆ ಯಾವ ರೀತಿ ಈ ರೀತಿ ಸರ್ಕಸ್ಗಳು ನಡೀತಾ ಇಲ್ಲ, ಬರೀ ಕಾಂಗ್ರೆಸ್ ಇಂದ ಮಾತ್ರ ಇಂತಹ ಯೋಜನೆಗಳಿಗೆ ಚಾಲನೆ ತರುತ್ತಾ ಇದೆಯಾ ಅಂತ ನೋಡಿ, ನಿದರ್ಶನ ಸಹಿತ ಕೊಟ್ಟಿರುವಂತ ನೋಡಿ, ಬಿಜೆಪಿಯಲ್ಲಿ ಯಾವ ರೀತಿಯ ಸರ್ಕಸ್ ನಡೆದಿದೆ ಅಂತ ಕಳೆದ 5 ವರ್ಷದಲ್ಲಿ ನೀವು ಎಲ್ಲ ನೋಡಿದ್ದೀರಾ. ನಮ್ಮ ನಾಯಕರು ಏನಾದರೂ ಚಿಕ್ಕ ಪುಟ್ಟ ಒಂದು ಜಗಳವನ್ನ ಮಾಡಿರ್ಬೋದು, ನೋಡಿ ನಾನು ಹೇಳಿ ಕೇಳ್ತು ಕೇಳಿ ಏನು ನೋಡಿ, ನಾವು ಏನಾದರೂ ವ್ಯತ್ಯಾಸವನ್ನು ಮಾಡಿಕೊಂಡಿದ್ರೆ ಅದನ್ನು ಸರಿಪಡಿಸತಕ್ಕಂಥ ವೇದಿಕೆ ನಮ್ಮೊಳಗಿದೆ, ನಾವು ಹೊರಗೆ ಹೋಗುವಂಥ ವೇದಿಕೆ ನಮ್ಮಲ್ಲಿಲ್ಲ. ನಮ್ಮ ಕಳೆದ ಇವರ 5 ವರ್ಷದ ಚುನಾವಣೆಯಲ್ಲಿ 3 ಮುಖ್ಯಮಂತ್ರಿಯನ್ನ ಮಾಡಿದ್ರು, ಇವರಿಗೆ ಒಂದು ಸಮಗ್ರವಾದಂತ ಯಡಿಯೂರಪ್ಪನವರಿಗೆ ಏನು ಮಾಡಿದ್ರು ಹಾಗೆ ಮಾಡಿದ್ರು ಇವರಿಗೆ ನಾನು ಹೇಳ್ತೇನೆ ಹೇಳಿ, ಇವರಿಗೆ ಒಂದು ಈ ರಾಜ್ಯದಲ್ಲಿ ಇವರಿಗೆ ಸಂಪೂರ್ಣವಾದ ಬಹುಮತವನ್ನು ಕೊಡ್ತಕ್ಕಂಥ ಒಂದು ಒಳ್ಳೆ ರೀತಿಯ ಸರ್ಕಾರವನ್ನು ಕೊಡಿ ಜನರಿಗೆ ಅಂತ ಕೊಟ್ಟಿದ್ರು. ಆದರೆ ಇವರು ಈ 5 ವರ್ಷವನ್ನು ಸಂಪೂರ್ಣವಾಗಿ ವ್ಯರ್ಥ ಮಾಡಿದ್ರು. ಇವತ್ತು ನಾವು ಮಿನಿ ವಿಧಾನಸೌಧಕ್ಕೆ ಅದು ಹಣ ಇಟ್ಟಿದ್ದೇವೆ, ಇದು ಇಟ್ಟಿದೆ, ಏನು ಇಟ್ಟಿದ್ರು ಕೂಡ ಇವರಿಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅದನ್ನು ಆಗಲಿಲ್ಲ. ಏನು ನಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಂದು ವ್ಯವಸ್ಥೆಯನ್ನು ಒಂದು ಆಯಕಟ್ಟಿನ ರೀತಿಯಲ್ಲಿ ಮಾಡ್ತಾ ಬಂದಿದೆ. ಯಾಕೆಂತ ಹೇಳಿದ್ರೆ ಇವತ್ತು ನೋಡಿ, ಇವರ್ಬೋದು 94 CC ಇವರು 5 ವರ್ಷದ ಅಧಿಕಾರದಲ್ಲಿ ಒಂದೇ ಒಂದು ಯಾರಿಗೂ ಒಂದು ಹಕ್ಕುಪತ್ರ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಿಲ್ಲ. ಒಂದು ಬಡ ಜನರಿಗೆ ಒಂದು ಮನೆ ಕೊಡ, ಈ ದೇಶದ ಮುಖ್ಯ ಈ ರಾಜ್ಯದ ಉದ್ದೇಶ ಏನಂತ ಹೇಳಿದ್ರೆ ಬಡವನಿಗೆ ಸೂರು, ಉಣ್ಣುವವನಿಗೆ ಊಟ, ಇದನ್ನು ನಾವು ಮೊದಲು ಜನರಿಗೆ ಕೊಡಬೇಕು. ಅಂತ ಸೂರನ್ನು ಕೊಡತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಸರ್ಕಾರ ಬಂದು ಕೊಡಲಿ. ಇವತ್ತೊಂದು 10-15 ಲಕ್ಷದ ಮನೆಯನ್ನು ಕೊಡುವಂಥದ್ದಾಗಲಿ, ಸರ್ಕಾರಿ ಜಾಗವನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಬಡ ಜನರಿಗೆ ಕೊಡುವ ರೀತಿಯಲ್ಲಿ ಅದನ್ನೊಂದು ಇಂಪ್ಲಿಮೆಂಟ್ ಮಾಡುವ ಕೆಲಸವನ್ನಾದರೆ ನಾವು ಇವತ್ತು ಭಾಳ ಅಚ್ಚುಕಟ್ಟಲ್ಲಿ ಮಾಡ್ತಾ ಇದ್ದೇವೆ. ಇದನ್ನು ನಮ್ಮ ಸರ್ಕಾರ ಬಂದ ಮೇಲೆ ಕೊಟ್ಟಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಿದೆ. ಯಾಕೆಂದರೆ 10 ವರ್ಷದಲ್ಲಿ ಯಾವುದೇ ಒಂದು ಸರ್ಕಾರ ಕೂಡ ಜನರಿಗೆ ಏನನ್ನು ಮುಟ್ಟಿಸುವಂಥ ವ್ಯವಸ್ಥೆಯಲ್ಲಿ ಕೆಲಸ ಮಾಡಲಿಲ್ಲ. ಮತ್ತೆ ಏನು ಇವರು ಹೇಳ್ತಾರೆ ಅಭಿವೃದ್ಧಿಯನ್ನು ಮಾಡಿದ್ದು ನಾವೇ ಅಂತ. ನರೇಂದ್ರ ಮೋದಿ ಅವರು ಕಳೆದ ಚುನಾವಣೆಯಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿದ್ರು, ನನ್ನ ಗುಜರಾತ್ ನೋಡಿ, ಗುಜರಾತ್ ನೋಡಿ, ಗುಜರಾತ್ ನೋಡಿ, ಮನ್ ಕಿ ಬಾತ್ ಎ ಬಾತ ಅಂತ ಹೇಳ್ತಾ ಇದ್ದಾರೆ. ಗುಜರಾತ್ನಲ್ಲಿ ಇವತ್ತು ಅವ್ರು ಹೇಳ್ತಾರೆ ನಮಗೆ ಮನಮೋಹನ್ ಸಿಂಗ್ನಿಂದ ತೊಂದರೆ ಆಯಿತು, ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ, ಭಾಳಷ್ಟು ತೊಂದರೆಗಳನ್ನು ಕೊಟ್ಟರು, ಗುಜರಾತ್ನಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಆಗಿಲ್ಲ ಅಂತ. ಇವರು ಕಳೆದ ಇಡೀ ಲೋಕಸಭಾ ಚುನಾವಣೆಗೆ ಸಂಪೂರ್ಣ ಗುಜರಾತಿನ ಅಭಿವೃದ್ಧಿಯನ್ನು ನೋಡಿ ನೋಡಿ ಅಂತ ಹೇಳಿ 15 ವರ್ಷ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರದಲ್ಲಿ ಹೋಗಿದವರು. ಅಂಥವ್ರು ಇವತ್ತು ಹೇಳ್ತಾರೆ ಮನಮೋಹನ್ ಸಿಂಗ್ ಅವರಿಂದ ನಮಗೆ ತೊಂದರೆ ಆಯಿತು, ಗುಜರಾತ್ ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ, ನಾವು ಇವತ್ತು 3,000 ಕೋಟಿ ಒಮ್ಮೆ ಬಿಡ್ತೇವೆ ಅಷ್ಟು ಬಿಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ ಪಕ್ಷ ಒಂದು ಇವರು ಹೇಳಿದ್ರು ನಮ್ಮ ಹಿರಿಯ ನಾಯಕರಿಗೆ ಅಗೌರವ. ನೋಡಿ, ನಾನು ಅದನ್ನೇ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ, ಪದೇ ಪದೇ ನೀವು ಕಾಂಗ್ರೆಸ್ ಮುಕ್ತ ಮಾಡ್ತೀರಾ, ಕಾಂಗ್ರೆಸ್ ಮುಕ್ತ ಮಾಡ್ತೀರಾ ಅಂತ ಹೇಳಿದ್ರೆ ಏನು ಆ ಪಾಪದ ಹಿರಿಯರು ನಮ್ಮ ದೇಶಕ್ಕಾಗಿ ಏನು ಹೋರಾಟವನ್ನು ಮಾಡಿ ಈ ದೇಶದಲ್ಲಿ ನಾವು ಸ್ವತಂತ್ರರಾಗಿ ಇವತ್ತು ಒಂದು ವೇದಿಕೆಯಲ್ಲಿ ಕೂತ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರಾ, ಅವರ ನೆನಪನ್ನ ಮರೆಯುವಂತಹ ಕೆಲಸವನ್ನ ಮತ್ತೆ ಮಾಡ್ತೇವೆ ಅಂತ ಹೇಳುದನ್ನ ನೋಡಿ. ನಮ್ಮ ನೋಡಿ, ಪಕ್ಷ ಅಂತ ಹೇಳಿದ್ರೆ ಅಧಿಕಾರಕ್ಕಾಗಿ ಏನಾದ್ರು ಸಣ್ಣ ಪುಟ್ಟಗಳ ಅಧಿಕಾರದಲ್ಲಿ ಅಥವಾ ಏನಾದ್ರು ವ್ಯವಹಾರಗಳಲ್ಲಿ ಬರ್ದೇ ಬಂದೇ ಬರ್ತದೆ, ಅದು ಮನೆಯಲ್ಲಿ ನಮ್ಮ ಸ್ವಂತ ಅಣ್ಣ ತಮ್ಮದರಲ್ಲಿ ಬರ್ತದೆ, ಇದು ಒಂದು ಸರ್ವೇ ಸಾಮಾನ್ಯ ಈ ಭಾರತ ದೇಶದ. ಆದ್ರೆ ಅದನ್ನು ಅಷ್ಟೇ ಶೀಘ್ರವಾಗಿ ನಾವು ಒಪ್ಪಂದ ಮಾಡಿಕೊಂಡು ಅದು ಏನಿದೆ ಅಂತ ತಿಳುಕೊಳ್ಳೆ ಮಾಡ್ಕೊಂತ ಒಂದು ಸುಸಂಸ್ಕೃತವಾದಂತಹ ದೇಶ ಭಾರತ ದೇಶ, ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಇವರು ಹೇಳಿದ ಹಾಗೆ ನಾವೇನು ಕಾಂಗ್ರೆಸ್ನವರು ಇವತ್ತು ಏನು ಈ ದೇಶದಲ್ಲಿ ಯೋಜನೆಗಳಿದೆಯೋ, ಏನು ಡ್ಯಾಮ್ಗಳಿದೆಯೋ, ಏನು ಚಾನಲ್ಗಳಿದೆಯೋ, ಏನು ದೊಡ್ಡ ದೊಡ್ಡ ಇದೆ ಎಲ್ಲವನ್ನ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಜನರಿಗೆ ಅಧಿಕಾರವನ್ನು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ, ಇವರು ಹೇಳಿದ್ದಾರೆ ದಲಿತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಹೋಲಿಸತಕ್ಕಂಥ ನೋಡಿ, ಈ ದೇಶದಲ್ಲಿ 73ನೇ ಇಸವಿಗಿಂತ ಮುಂಚೆ ಸ್ವಾತಂತ್ರ್ಯದ ನಂತರ ಏನು ದನಿ ಒಕ್ಕಲು ಎಂಬಂಥ ಕಾನೂನು ಈ ದೇಶದಲ್ಲಿ ಇತ್ತ, ಆಗಲೂ ಕೂಡ ನಮ್ಮ ಹಿಂದುಳಿದ ವರ್ಗದ ಒಬ್ಬ ಬಿಲ್ಲವ ಸಮಾಜದವನಾಗಿ ನಾನು ಹೇಳ್ತಾ ಇದ್ದೇನೆ, ಒಂದು ದೇವಸ್ಥಾನದ ಮೆಟ್ಟಲನ್ನು ಹತ್ತುವಂಥ ಪರಿಸ್ಥಿತಿ ಕೂಡ ನಮಗೆ ಕಷ್ಟ ಇತ್ತು, ಒಂದು ಬ್ರಾಹ್ಮಣರ ಮನೆಯ ಎದುರುಗಡೆಯಲ್ಲಿ ನಾವು ಹೋಗ್ಲಿಕ್ಕೆ ನಮಗೆಲ್ಲ ತೊಂದರೆಗಳಿತ್ತು, ಅಡಕುಗಳಿತ್ತು. ಏನು ಈ ಕಾಂಗ್ರೆಸ್ ಸರ್ಕಾರ ಬಂತು ಇದನ್ನು ಎಲ್ಲರ ಸಮಾನ ರೀತಿಯಲ್ಲಿ ನೋಡ್ಕೊಳ್ಬೇಕು. ನಮ್ಮ ದೇಶದಲ್ಲಿ ನಾವೆಲ್ಲರೂ ಹಿಂದೂಗಳು, ನಾವು ಎಲ್ಲ ಧರ್ಮವನ್ನು ಪ್ರೀತಿಸ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ದೇಶದ ಪ್ರಜೆಗಳು ಎಂಬುದನ್ನು ನಾವು ಎಲ್ಲರಿಗೂ ಪರಿಕಲ್ಪನೆಯನ್ನು ಮಾಡಿಕೊಟ್ಟಂಥ ಒಂದು ದೊಡ್ಡ ಒಂದು ಈ ದೇಶದಲ್ಲಿ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ, ಒಂದು ದೊಡ್ಡ ಯೋಜನೆಗಳನ್ನು ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ, ಒಂದು ಎಲ್ಲರನ್ನು ಸಮಾನ ರೀತಿಯಲ್ಲಿ ನೋಡಿಕೊಂಡು ಒಂದೇ ರಥಯಾತ್ರೆ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಇದೀಗ ರಥಯಾತ್ರೆ ಅನ್ನುವಂತ ಒಂದು ಪರಿಕಲ್ಪನೆಯನ್ನು ನಮಗೆ ಹುಟ್ಟು ಹಾಕಿದ್ದೆ ಎಲ್ ಕೆ ಅಡ್ವಾಣಿ ಅವರು, ಅಲ್ಲಿಂದ ಈ ರಥಯಾತ್ರೆ ಎನ್ನುವಂತ ಕಲ್ಪನೆ ಬಂತು. ಆದ್ರೆ ಎಲ್ಲೋ ಒಂದು ಕಡೆ ಬಿಜೆಪಿ ಅವ್ರನ್ನ ಕಡೆಗಾಣಿಸ್ತಾ ಇದೆಯಾ ಅಂತ.
ಭಾರತೀಯ ಜನತಾ ಪಾರ್ಟಿ ಯಾರನ್ನು ಕಡೆಗಣಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅದರ ಅವಶ್ಯಕತೆನೇ ಇಲ್ಲ. ಇವತ್ತು ನಮಗೆ ರಾಷ್ಟ್ರೀಯ ಮಟ್ಟದಲ್ಲಿ ಮಾರ್ಗದರ್ಶನ ಮಾಡುವಂತ ಕೆಲಸ ಕಾರ್ಯಗಳನ್ನು ಇವತ್ತು ನಾನು ಯಾವುದೇ ರಾಜಕೀಯ ಪಕ್ಷದ ಒಳಜಗಳಿರೋ ಅದರ ಬಗ್ಗೆ ನಾನು ಉಲ್ಲೇಖವನ್ನು ಮಾಡುವುದಿಲ್ಲ. ಮೊದಲನೇದಾಗಿ ಇವರು 94 CC ಬಗ್ಗೆ ಹೇಳಿ, 94 C ಮತ್ತು 94 CC ಈ ಎರಡರ ಬಗ್ಗೆ ಕೂಡ ಭಾರತೀಯ ಜನತಾ ಪಾರ್ಟಿ ಆಡಳಿತ ಸಂದರ್ಭದಲ್ಲಿ ಜನರಿಗೆ ಈ ರೀತಿ ಹಕ್ಕುಪತ್ರ ಕೊಡಬೇಕು ಅನ್ನುವಂತ ಪ್ರತಿಯೊಂದು ಕಾನೂನುಗಳನ್ನು ಮಾಡಿದಾಗ ಅದನ್ನು ರಾಷ್ಟ್ರಪತಿಗಳ ಮುಖಾಂತರ ಅಂಕಿತಕ್ಕೆ ತಡೆ ಹಾಕಿ ಅದರಲ್ಲಿ ಜನರಿಗೆ ಹಕ್ಕುಪತ್ರ ಸಿಗದಾಗೆ ಯಶಸ್ವಿಯಾಗಿರುವಂತಹದ್ದು ಕಾಂಗ್ರೆಸ್. ಬಹುಶಃ ಇಂದು ಅವರಿಗೆ ಮರವು ಕಾರ್ತಿರಬಹುದು, ಆದರೆ ಜನತೆಗೆ ಮರವಿಲ್ಲ. 94 CC ಬಗ್ಗೆ, 94 C ಮತ್ತು 94 CC ಬಗ್ಗೆ ಸಂಪೂರ್ಣವಾಗಿ ತಡೆ ಮಾಡಿರುವಂತಹದ್ದು ಅಂದಿನ ಕಾಂಗ್ರೆಸ್ ನಾಯಕರು. ಅದೇ ರೀತಿಯಲ್ಲಿ ಇವರು ಮತ್ತೊಂದು ವಿಷಯದ ಬಗ್ಗೆ ಹೇಳ್ತಾ, ನಮ್ಮ 5 ವರ್ಷದಲ್ಲಿ 3 ಮುಖ್ಯಮಂತ್ರಿಗಳನ್ನು ಖಂಡಿತವಾಗಿ ಹೌದು ಅಲ್ಲ ಅಂತ ಹೇಳುವುದಿಲ್ಲ, ಆದರೆ ಅಭಿವೃದ್ಧಿಯಲ್ಲಿ ಯಾವುದೇ ರೀತಿಯ ನಾವು ಕಾಂಪ್ರಮೈಸ್ ಅನ್ನು ಮಾಡಿರಲಿಲ್ಲ. ಇವತ್ತು ಪ್ರತಿಯೊಂದು ಯೋಜನೆಗಳು ಕೂಡ ಇವತ್ತು ಗ್ರಾಮೀಣ ಭಾಗದಲ್ಲಿ ಜನತೆ ನೆನಪಿಸಿಕೊಡುವ ಕೆಲಸ ಕಾರ್ಯಗಳನ್ನು ನಾವು ಇವತ್ತಿಗೂ ಮಾಡಿದ್ದೀವಿ. ಎಲ್ಲೆಲ್ಲಿ ಸ್ಥಳೀಯ ಮಟ್ಟದಿಂದ ರಾಷ್ಟ್ರೀಯ ಮಟ್ಟದವರೆಗೂ ಎಲ್ಲೆಲ್ಲಿ ಅವಕಾಶ ಸಿಕ್ಕಿದೆಯೋ ಜನಪರ ಯೋಜನೆಗಳನ್ನು ಮಾಡಿದ್ದೀವಿ, ಅದನ್ನು ಅನುಷ್ಠಾನ ಕೂಡ ಮಾಡಿದ್ದೀವಿ. ಆದರೆ ಈ ನಾನು ಅವರಿಗೆ ನೆನಪಿಸುವ ಪ್ರಯತ್ನಗಳನ್ನು ಮಾಡ್ತೀವಿ, ಈ ಹಿಂದೆ ಅವರ ಅಧಿಕಾರ ಸಂದರ್ಭದಲ್ಲಿ ಕೂಡ 5 ವರ್ಷಗಳಲ್ಲಿ 3 ಮುಖ್ಯಮಂತ್ರಿಗಳನ್ನು ಈ ರಾಜ್ಯ ಕಂಡಿದೆ. ವೀರೇಂದ್ರ ಪಾಟೀಲ್ ಇರ್ಬೋದು, ವೀರಪ್ಪ ಮೊಯ್ಲಿ ಇರ್ಬೋದು, ಬಂಗಾರಪ್ಪ ಇರ್ಬೋದು, 5 ವರ್ಷಗಳಲ್ಲಿ ನಾವು 3 ಮುಖ್ಯಮಂತ್ರಿ. ನಾನು ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗುದಿಲ್ಲ. ಅದೇ ರೀತಿಯಲ್ಲಿ ಒಳಜಗಳದ ಬಗ್ಗೆ ಹೇಳಿರುವ ನಾನು ಕಾಂಗ್ರೆಸ್ಸಿನ ಒಳಜಗಳ ಬಗ್ಗೆ ಎಲ್ಲಿಯೂ ಉಲ್ಲೇಖವನ್ನು ಮಾಡಿಲ್ಲ, ಹೇಳಿಲ್ಲ. ಯಾಕಂತ ಹೇಳಿದ್ರೆ ಅವರ ಆಂತರಿಕ ವಿಚಾರ, ಇನ್ನೊಬ್ಬರ ಆಂತರಿಕ ವಿಚಾರಗಳನ್ನು ಕೆದಕಿಕೊಂಡು ಅದರ ರಾಜಕೀಯ ಲಾಭವನ್ನು ಪಡೆಯಿಕೊಳ್ಳುವ ಕೀಳುಮಟ್ಟದ ರಾಜಕೀಯ ನಮ್ಮಲ್ಲಿ ಇಲ್ಲ. ಆದರೆ ಒಂದು ನೆನಪಿಸ್ಲಿಕ್ಕೆ, ನೀವು ಹೇಳಿದಕ್ಕೋಸ್ಕರ ನಾನು ನೆನಪಿಸ್ಲಿಕ್ಕೆ ಇಷ್ಟ ಮಾಡ್ತೇನೆ. ನಿನ್ನೆ ನಡೆದಿರುವಂಥದ್ದು ಪ್ರಜ್ಞಾವಂತರ ಜಿಲ್ಲೆ ಅನ್ನುವಂಥ ಈ ಜಿಲ್ಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ನಡೆದಿರುವಂತಹ ಒಳ ರಾಜಕೀಯ ಏನಿದೆ ಇವತ್ತು ಪಬ್ಲಿಕ್ ಆಗಿ ಸಾರ್ವಜನಿಕವಾಗಿ ನೀವು ಈ ರೀತಿ ಹೊಡೆದಾಡಿಕೊಳ್ಳುವಂತಹದ್ದು ಬೇಡ. ಇವತ್ತು ಬೆಂಗಳೂರಿನ ಹೆಬ್ಬಾಳದಲ್ಲಿ ಇವತ್ತು ರಮೇಶ್ ಕುಮಾರ್ ಅವರ ಮುಂಭಾಗದಲ್ಲೇ ಅವರ ಕಾಂಗ್ರೆಸ್ ಪಕ್ಷದವರೇ ಕಾರ್ಯಕರ್ತರು ಅವರಿಗೆ ವಿರೋಧವನ್ನು ಮಾಡಿರುವಂಥದ್ದು, ಅವರಿಗೆ ಧಿಕ್ಕಾರವನ್ನು ಕೂಗಿರುವಂಥದ್ದು, ಸನ್ಮಾನ್ಯ ಮುಖ್ಯಮಂತ್ರಿಗಳ ಭಾವಚಿತ್ರ ಹಾಕಲಿಲ್ಲ ಅಂತೇಳಿ ಅವರದೇ ಮಂತ್ರಿಗಳ ವಿರುದ್ಧವಾಗಿ ಘೋಷಣೆಯನ್ನು ಕೂಗಿರುವಂಥದ್ದು, ಈ ರೀತಿಯ ರಾಜಕೀಯ ಪಕ್ಷದಲ್ಲಿ ಸಹಜ ಇರಬಹುದು, ಆದರೆ ಒಂದು ಆಡಳಿತ ಪಕ್ಷದ ಆಂತರಿಕ ವಿಚಾರಗಳು ಸಾರ್ವಜನಿಕವಾಗಿ ಬಂದಾಗ ಸಹಜವಾಗಿ ಅದು ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ ಆಗ್ತದೆ, ಸಮಾಜದ ಭಾವನೆಗಳಿಗೆ ಧಕ್ಕೆ ಆಗ್ತದೆ. ಓಕೆ, ಅಂದ್ರೆ ಬಿಜೆಪಿಯಲ್ಲಿ ಯಾವ ರೀತಿಯ ಒಳಜಗಳಿಲ್ಲ? ನಾನು ಖಂಡಿತವಾಗಿ ನಾನು ಅದನ್ನೇ ಹೇಳಿರುವಂತದ್ದು, ಅವರು ಇನ್ನೊಬ್ಬರ ಒಳಜಗಳನ್ನು ಕೆದಕಿಕೊಂಡು ನಾನು ರಾಜಕೀಯ ಲಾಭ ಪಡೆಯುವುದಿಲ್ಲ. ನಾನು ಸಹಜ ಅನ್ನುವಂತ ಮಾತನ್ನು, ರಾಜಕೀಯ ಪಕ್ಷಗಳಲ್ಲಿ ಸಹಜ ಅಭಿಪ್ರಾಯ ಭೇದಗಳು ಸಹಜ, ಆದರೆ ಯಾವತ್ತೂ ಕೂಡ ನಮ್ಮ ಒಳಜಗಳು, ಅದರಲ್ಲೂ ಆಡಳಿತ ಪಕ್ಷದ ಒಳಜಗಳು ಬಹಿರಂಗವಾಗಿ ಸಾರ್ವಜನಿಕವಾಗಿ ಸಾಮಾಜಿಕ ಭಾವನೆಗಳಿಗೆ ಮತ್ತು ನೆಮ್ಮದಿಗೆ ಭಂಗ ತರುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ. ರಥಯಾತ್ರೆ ಪರಿಕಲ್ಪನೆಯನ್ನ ನಾವು ನೋಡ್ತೀವಿ, ಎಲ್ ಕೆ ಅಡ್ವಾಣಿ ಅವರ ಒಂದು ಪರಿಕಲ್ಪನೆ, ಆದ್ರೂ ಕೂಡ ಇವತ್ತು ಅವರ ಹಿರಿಯ ನಾಯಕರನ್ನ ನೀವು ಕಡೆಗಾಣಿಸ್ತಾ ಇದ್ರ ಅನ್ನುವಂಥದ್ದು ಆಗ್ತಾ ಇದೆ. ಅದ್ರ ಜೊತೆಗೆ ನಾವು ನೋಡುದಾದ್ರೆ ಈಗಾಗ್ಲೇ ಈ ರೀತಿ ಒಂದು ಅವ್ರನ್ನ ಕಡೆಗಾಣಿಸ್ತಿದ್ರ ಅನ್ನುವಂತ ಒಂದು ಪರಿಕಲ್ಪನೆ ಇದ್ರೂ ಕೂಡ ಯಾಕೆ ಈ ರೀತಿ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ ಅಂತ? ಇವತ್ತು ಕಡೆಗಣಿಸ್ತಾರೆ ಅನ್ನುವಂತ ಹೇಳುವಂತಹದ್ದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಲ್ಲ. ಇವತ್ತು ಕಡೆಗಣಿಸ್ತಾರೆ ಅಂತ ಹೇಳುವಂತಹದ್ದು ಸನ್ಮಾನ್ಯ ಲಾಲ್ ಕೃಷ್ಣ ಅಡ್ವಾಣಿಯರು ಅಲ್ಲ. ಇವತ್ತು ಕಡೆಗಣಿಸ್ತಾರೆ ಅನ್ನುವಂತ ಹೇಳಿಕೆ ಕೊಡುವಂತಹದ್ದು ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಅಲ್ಲ. ಇವತ್ತು ಅವರ ಮಾರ್ಗದರ್ಶನ ನಾವು ಮುಂದುವರಿತಾ ಇದ್ದೀವಿ. ಸಹಜವಾಗಿ ವಯೋ ಸಹಜವಾಗಿ ಇವತ್ತು ನಾನು ಇನ್ನು ಯುವ ಮೋರ್ಚಾದಲ್ಲಿರುವಾಗ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೆ, ಇವತ್ತು ನನಗೆ ಅಂಥ ರೀತಿಯ ಮುನ್ನುಗ್ಗಿ ನಡೆಯುವಂಥ ಕೆಲಸಗಳು ನನಗೆ ಸಾಧ್ಯವಾಗದೇ ಇರಬಹುದು, ಮುಂದೆ ಇನ್ನೂ ಬೇರೆ ರೀತಿಯ ಕಾರಣಗಳು ಬರಬಹುದು. ಆದರೆ ಅದರ ಅರ್ಥ ನನ್ನನ್ನು ಕಡೆಗಣಿಸಿದ್ದಾರೆ ಅನ್ನುವಂಥದ್ದು ಖಂಡಿತವಾಗಿಯೂ ಅಲ್ಲ. ಆ ಸತ್ಯ ಸನ್ಮಾನ್ಯ ಲಾಲ್ಕೃಷ್ಣ ಅದ್ವಾನಿಯರಿಗೆ ಅವರು ಎಲ್ಲಿಯೂ ಈ ರೀತಿಯ ಭಾವನೆಗಳನ್ನು ವ್ಯಕ್ತ ಮಾಡಲಿಲ್ಲ. ಇವತ್ತು ಕೂಡ ನಮಗೆ ರಾಷ್ಟ್ರೀಯ ಮಟ್ಟದ ಪ್ರತಿ ಸಮಾವೇಶದಲ್ಲೂ ಪ್ರತಿ ಸಭೆಗಳಲ್ಲೂ ಸಹ ಇವತ್ತು ಮಾರ್ಗದರ್ಶನ ಮಾಡುವ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ನಮ್ಮ ನಾಯಕರುಗಳು ಕೂಡ ಹೌದು, ನಮ್ಮ ಸಂಸದರು ಕೂಡ ಹೌದು, ನಮಗೆ ಮಾರ್ಗದರ್ಶಕರು ಕೂಡ ಹೌದು. ಓಕೆ, ಈಗಾಗಲೇ ಬಾಬ್ರಿ ಮಸೀದಿ ಧ್ವಂಸವಾದಂತಹ ಪ್ರಕರಣದಲ್ಲಿ ರಥಯಾತ್ರೆಯ ಸಂದರ್ಭದಲ್ಲಿ ಇಂತಹ ಘಟನೆಗಳು ಸಾಕಷ್ಟು ನಡೆದಿದೆ. ಆ ವಿಚಾರವಾಗಿ ನೋಡೋದಾದ್ರೆ ಈಗಲೂ ಕೂಡ ಬಾಬ್ರಿ ಮಸೀದಿಯ ಒಂದು ವಿಚಾರ ಇವತ್ತು ಕೂಡ ಜೀವಂತವಾಗಿರುವಂತದ್ದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ರಥಯಾತ್ರೆಗಳ ಒಂದು ಅಗತ್ಯತೆ ಇದೆಯಾ ಅಂತ? ಬಾಬ್ರಿ ಮಸೀದಿ ಅನ್ನುವಂತಹದ್ದು ಸಂವಿಧಾನ ವಿರುದ್ಧವಾದ ಶಬ್ದ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಇರೋ ಅದು ವಿವಾದಾತ್ಮಕ ಕಟ್ಟಡ ಅನ್ನುವಂಥದ್ದು, ಅಲ್ಲಿ ಧ್ವಂಸಗೊಂಡಿರುವಂತಹದ್ದು ವಿವಾದಾತ್ಮಕ ಕಟ್ಟಡ. ಆದ್ದರಿಂದ ಕೇವಲ ರಾಜಕೀಯ ಲಾಭಕ್ಕಾಗಿ ಜನರ ಭಾವನೆಗಳನ್ನು ಕೆರಳುದಕ್ಕೋಸ್ಕರವಾಗಿ ಕಾಂಗ್ರೆಸ್ ಅಲ್ಲಿ ಬಾಬ್ರಿ ಮಸೀದಿ ಅನ್ನುವಂಥ
ಶಬ್ದಗಳನ್ನು ಜೋಡಿಸಿತು. ಅಲ್ಲಿ ಆಗಿರುವಂತಹದ್ದು ಬಾಬ್ರಿ ಮಸೀದಿ ರಾಮ ಜನ್ಮಭೂಮಿ ವಿವಾದಾತ್ಮಕ ಕಟ್ಟಡ. ಆದರೆ ನೀವು ಹೇಳ್ತಾ ಇರುವಂತಹದ್ದು ಬಾಬ್ರಿ ಮಸೀದಿ ಎಲ್ಲಿದೆ ನಂಗೆ ಗೊತ್ತಿಲ್ಲ. ಆದರೆ ಮತ್ತೆ ಆ ಒಂದು ಬಾಬ್ರಿ ಮಸೀದಿ ರಾಮ ಜನ್ಮಭೂಮಿ ವಿವಾದಾತ್ಮಕ ಕಟ್ಟಡಗಳು ಏನಿತ್ತು, ಈ ಜನತೆಯ ಏನು ಗೌರವಕ್ಕೆ ಅದು ಧಕ್ಕೆ ಇರುವಂತಹ ಕಟ್ಟಡ ಆಗಿತ್ತು. ಯಾಕಂದ್ರೆ ಈ ದೇಶದ ಮೇಲೆ ಆಕ್ರಮಣ ಮಾಡಿರತಕ್ಕಂತಹ ಮಂದಿ ಇಲ್ಲಿಯ ಜನತೆಗೆ ಆ ಸೋಲಿನ ನೆನಪನ್ನು ಮಾಡುವಂತಹದ್ದು ಮಾಡಿದಾಗ ಸರಿಯಾಗಿ ನಾವು ಇದನ್ನು ಸವಾಲಾಗಿ ಸ್ವೀಕಾರ ಮಾಡುವಂತಹದ್ದು, ಈ ದೇಶದ ಬಗ್ಗೆ ಗೌರವ ಇರುವಂತಹದ್ದು, ಶ್ರದ್ಧೆ ಇರುವಂತಹದ್ದು, ಪೂರ್ವಜರ ಬಗ್ಗೆ ಹೆಮ್ಮೆ ಇರುವಂತಹ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಆದ್ರಿಂದ ಆ ಸಂದರ್ಭದಲ್ಲಿ ಆ ವಿಷಯವನ್ನು ಮುಂದಿಟ್ಕೊಂಡು ನಾವು ರಥಯಾತ್ರೆಯನ್ನು ಮಾಡಿದ್ದೀವಿ. ಇವತ್ತು ರಥಯಾತ್ರೆಯನ್ನು ಮಾಡುವಂತಹದ್ದು ಯಾಕಂತ ಹೇಳಿದ್ರೆ ಜನರನ್ನು ಜಾಗೃತರನ್ನಾಗಿ ಮಾಡೋದಕ್ಕೋಸ್ಕರ. ಇವತ್ತು ನಾವು ನವ ಕರ್ನಾಟಕ ಯಾತ್ರೆಯನ್ನು ನಾವು ಏನು ಮಾಡ್ತಾ ಇದ್ದೀವಿ, ಇದರ ಉದ್ದೇಶ ಕೂಡ ಅಷ್ಟೇ. ಇವತ್ತು ಜನರನ್ನ ನಾವು ಅವರ ಕರ್ತವ್ಯದ ಬಗ್ಗೆ ಎಚ್ಚರಿಸುವಂತಹದ್ದು, ಇವತ್ತಿರುವ ಸಮಸ್ಯೆಗಳನ್ನು ಅವರಿಗೆ ನೆನಪಿಸುವಂತಹದ್ದು, ಮತ್ತೆ ಮುಂದೆ ನಮ್ಮ ಯೋಜನೆಗಳು ಏನಿದೆ ಇದನ್ನು ಅವರಿಗೆ ಹೇಳುವಂತಹದ್ದು. ಯಾಕಂದ್ರೆ ಯಾವಾಗ ನಾವು ಆಡಳಿತ ಚುಕ್ಕಾಣೆಯನ್ನು ಹಿಡಿದಿದ್ದೀವಿ, ನಾವೇನು ಸಾಧನೆಗಳನ್ನು ಮಾಡಿದ್ದೀವಿ ಇದನ್ನು ಕೂಡ ಅವರಿಗೆ ತಲುಪಿಸುವಂತಹದ್ದು, ಮತ್ತೆ ಇದರ ನಿರ್ಣಯ ಮಾಡುವಂತಹ ಆ ವಿವೇಚನೆ ಅವರಿಗೆ ಬಿಟ್ಟಿರುವಂತಹದ್ದು ಜನರಿಗೆ. ಎಸ್ ವೀಕ್ಷಕರ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ಚುನಾವಣೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದು ಕಡೆಯಲ್ಲಿ ಪ್ರಚಾರಗಳು ನಡೀತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಗಣೇಶ್ ಪೂಜಾರಿ ಅವರೇ ಒಂದು ಕಡೆಯಲ್ಲಿ ಇದೀಗ ಬಿಜೆಪಿಯಿಂದ ಇರುವಂತದ್ದು ರಥಯಾತ್ರೆ ಎನ್ನುವಂತಹ ಪರಿಕಲ್ಪನೆ ಆ ನಿಟ್ಟಿನಲ್ಲಿ ನಡೀತಾ ಇರುವಂತದ್ದು. ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಇದೀಗ ಒಂದು ನಾಣ್ಯದ ಎರಡು ಮುಖಗಳಂತೆ ಮತ್ತೊಂದು ಸಾಬೀತಾಗ್ತಾ ಇದೆಯಾ ಅಂತ ನೋಡಿ. ನಮ್ಮ ಸನ್ಮಿತ್ರ ಹೇಳಿದ್ರು ರಥಯಾತ್ರೆಯನ್ನ ಮಾಡಿದ್ದು ಅಡ್ವಾಣಿ ಅವರು. ಇವರು ಏನು ರಾಮ ಮಂದಿರವನ್ನು ಕಟ್ತೇನಂತೆ ಹೇಳಿ ಸಾಧಾರಣ 1999 ಪ್ರಾರಂಭ ಮಾಡಿದ್ದಾರೆ. ಇವತ್ತಿನವರೆಗೂ ಕೂಡ ಇವರು ಕಟ್ಟಲಿಲ್ಲ. ಇವರಿಗೆ ಇದು ಜೀವಂತವಾಗಿ ಬೇಕು. ಈ ದೇಶದ ಜನರ ಭಾವನೆಯನ್ನು ಅದನ್ನು ಪೂರ್ತಿಯಾಗಿ ಮುಗಿಸುವಂಥ ಕೆಲಸವನ್ನು ಇವರು ಮಾಡಬೇಕಿತ್ತು, ಅದೂ ಮಾಡಲಿಲ್ಲ. ಬಾಬರಿ ಮಸೀದಿ ಅನ್ನೋ ಬಗ್ಗೆ ಅವರು ಮಾತಾಡಿದರು. ನೋಡಿ, ಯಾವುದೇ ಧರ್ಮ, ಯಾವುದೇ ರಾಜ್ಯ ಅಥವಾ ಯಾವುದೇ ದೇಶದಲ್ಲಿ ಯಾವುದಾದ್ರೂ ಕಟ್ಟಡ ಇದ್ರೆ ಅದನ್ನು ಧ್ವಂಸ ಮಾಡುವಂಥ ಒಂದು ಕೆಳಮಟ್ಟದಂತ ಒಂದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ. ಈಗಾಗಲೇ ಒಂದು ರಥಯಾತ್ರೆ ಅಂತ ಹೇಳಿದ್ರೆ ಸಾಕಷ್ಟು ರೀತಿಯಲ್ಲಿ ಹಿಂದೆ ಅಥವಾ ಈ ಹಿಂದೆ ಸಾಕಷ್ಟು ಘಟನೆಗಳು ನಡೆದಿತ್ತು, ಕೋಮುಗಲಭೆಗಳು ಸೃಷ್ಟಿಯಾಗುತ್ತೆ ಅನ್ನೋ ತನಿಟ್ಟಿನಲ್ಲಿ. ಇವರು ಏನು ಇವತ್ತು ಪಾಪ ನಮ್ಮ ಅಡ್ವಾಣಿ ಅವರು ಈ ದೇಶದಲ್ಲಿ ಬಿಜೆಪಿಯನ್ನು ಕಟ್ಟಿದವರು, ಅವರು ಎಲ್ಲ ರೆಡಿ ಮಾಡಿ ಕೊಟ್ಟಾಗ ಆ ಅಧಿಕಾರದ ಅನುಭವವನ್ನು ಸವಿಯಲಿಕ್ಕೆ ಹೋದ್ರು ನಮ್ಮ ನರೇಂದ್ರ ಮೋದಿ ಅವರು. ಅವರು 3 ವರ್ಷ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಕೆಲಸ ಕಾರ್ಯಗಳನ್ನು ಮಾಡಬೇಕಿಲ್ಲ. 3 ವರ್ಷ ಇಲ್ಲಿ ಮುಖ್ಯಮಂತ್ರಿ ಪದವಿಯನ್ನು ಸ್ವೀಕರಿಸಿದವರು, 15 ವರ್ಷ ಅನಂತರ ಪ್ರಧಾನಿ ಆದರು. ಪಾಪ ಅವರು ಆಗ್ಬೇಕಿತ್ತು ನಿಜವಾಗಿ. ಇಂಥ ಒಂದು ಸಂದರ್ಭ ಅವಕಾಶ ಇನ್ನು ಬರ್ಲಿಕ್ಕೆ ಅವರಿಗೆ ಮುಂಚಿನ ದಿನಗಳು ಇಲ್ಲ. ಪಾಪ ಅವರ ವಯಸ್ಸು ಕೂಡ ಜಾಸ್ತಿ. ಇವರು ಹೇಳಿದಾಗೆ ಆಯ್ತು, ಅದು ನಮಗೆ ಇವರು ಹೇಳಿದಾಗೆ ನಾವು ಅದು ನಮ್ಮ ಆಂತರಿಕ ವಿಷಯ. ಇವರು ಹೇಳಿದ್ರು ರಮೇಶ್ ಕುಮಾರ್ ಅವರಿಗೆ ಪ್ರತಿಭಟನೆ. ನಾನು ಮೊನ್ನೆ ನಿಮ್ಗೆ ಒಂದು ಸಭೆಯಲ್ಲಿ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ಯಾವುದೇ ಲೀಡರ್ ಒಬ್ಬ ನಾಯಕನು ತಪ್ಪು ಮಾಡಿದ್ರೆ ಅದನ್ನು ನೇರವಾಗಿ ಎದುರಿಸುವ ಶಕ್ತಿ ನಮ್ಮಲ್ಲಿ ಇದೆ. ಅದು ಬಹಿರಂಗ ನಾನು ನಿಮ್ಮ ಹತ್ರ ಹೇಳಿದ್ದೆ. ಸಾರ್ವಜನಿಕವಾಗಿ ನಾವು ಮಾಡ್ತೇವೆ, ಯಾಕಂದ್ರೆ ತಪ್ಪು ಮಾಡಿದ್ದನ್ನು ನಾವು ಸಾರ್ವಜನಿಕವಾಗಿ ಒಪ್ಪಿಕೊಳ್ತೇವೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅದು ಅವ್ರು ಎಚ್ಚರ ಆಗ್ಬೇಕು. ಒಬ್ಬ ನಾಯಕನಾದವನು ಅವನು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು. ಅದಕ್ಕೆ ನಿನ್ನ ಏರ್ಪೋರ್ಟ್ ಅಲ್ಲಿ ಕೂಡ ಅಂತ ಘಟನೆಗಳು, ಅದೇ ನಾನು ನಿಮ್ಮ ಹತ್ರ ಹೇಳಿದೇನಲ್ಲ. ಆ ಘಟನೆ ಆದ್ರೆ ಅದನ್ನು ಸರಿಪಡಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಅಂದ್ರೆ ಕೇವಲ ರಾಜ್ಯದಲ್ಲಿ ಮಾತ್ರ ಆಡಳಿತ ಕಾನೂನು ಸುವ್ಯವಸ್ಥೆ. ನೋಡಿ, ನಮ್ಮ ಆಡಳಿತದ ಬಗ್ಗೆ ಜನ ಕೂಡ ಕಾನೂನು. ನೋಡಿ, ಇವತ್ತು ನಾವು ಮನೆ ಮನೆಗೆ ಕಾರ್ಯಕ್ರಮ ಹೋಗ್ತಾ ಇದೆಯಲ್ಲ, ನಾವು ಜನರ ಬಳಿಗೆ ಹೋಗುವಾಗ ಅವರ ಮುಖದಲ್ಲಿ ಇರತಕ್ಕಂತಹ ನಗು ನಮ್ಮನ್ನ ಆಕರ್ಷಿಸತಕ್ಕಂತ ಅವರ ಗುಣ ಇವತ್ತು ನಾವು ಅದನ್ನು ನೋಡಿಕೊಂಡಿದ್ದೇವೆ. ನೋಡಿ, ನೀವು ಮುಂದಿನ ಚುನಾವಣೆಯನ್ನ ಕಾದು ನೋಡಿ. ಇಲ್ಲ, ನಾವು ನಿರಂತರವಾಗಿ ಜನರ ಬಳಿಯೇ ಇರುವವರು. ನಾವು ಅಧಿಕಾರಕ್ಕಾಗಿ ಯಾ ಯಾತ್ರೆ ಈ ಯಾತ್ರೆ ಮತ್ತೆ ಹೀಗೆ ಮಾಡ್ತೇವೆ ಹಾಗೆ ಮಾಡ್ತೇವೆ ಅಂತ ಹೇಳಿ ಹೋದವರೆ ಅಲ್ಲ. ನಾವು ಅಧಿಕಾರ ಸಿಕ್ಕಿದಾಗ ಅದನ್ನು ನೋಡಿ ಸಮಾವೇಶ ಮಾಡುದು. ಯಾಕಂತ ಹೇಳಿದ್ರೆ ನೋಡಿ, ಸರಣಿ ಸಮಾವೇಶ ಮಾಡುದು ನಮ್ಮ ಅನಿವಾರ್ಯತೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಏನೆಲ್ಲ ಮಾಡಿದೆ ಎಂಬುದನ್ನು ಜನರಿಗೆ ಮುಕ್ತ ರೀತಿಯಲ್ಲಿ ತೋರಿಸಬೇಕಾಗಿದೆ. ನೋಡಿ, ಗೊತ್ತಿದೆ. ಹಾಗಾದ್ರೆ ಗೊತ್ತಿದ್ರೆ ನೋಡಿ, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದು ನಾನು ಹೇಳಿದ್ವಿ. ಕರೆಕ್ಟ್. ನಿಮ್ಮಲ್ಲಿ ಏನು ಯೋಜನೆಗಳಿಲ್ಲ. ನಾವು ಏನು ಯೋಜನೆಗಳನ್ನ ಮಾಡಿದ್ದೇವ ಅದನ್ನು ಇವತ್ತು ನೀವು ಬಹಿರಂಗವಾಗಿ ಅಲ್ಲಿ ಹೋಗಿ ಮಾಡುವಂತ ಯೋಜನೆಗಳು ಆಗದೆ ಇವರು ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ನಾವು ಮಾಡಿದ್ದನ್ನು ಹೇಳುವುದು ನಮ್ಮದೇ ತಪ್ಪೇನಿದೆ. ನೋಡಿ, ಒಂದು ಅಧಿಕಾರಕ್ಕೆ ಬರುವಂತ ಪಕ್ಷ
ಆ ಭಾಗದ ಜನರಿಗಾಗಲಿ ರಾಜ್ಯಕ್ಕಾಗಲಿ ಏನಾದರೂ ಒಳ್ಳೆತನ ಮಾಡಬೇಕಂತ ಕೆಲಸವನ್ನು ಅದು ಮಾಡಲೇ ಹೋಗಬೇಕು. ಇವತ್ತು ನಮ್ಮ ಇಷ್ಟು ಜನ ಮಂತ್ರಿಗಳಾಗಿದ್ದಾರೆ, ಇಷ್ಟು ಜನ ಶಾಸಕರಾಗಿದ್ದಾರೆ, ಯಾರಾದರೂ ಒಂದು ಏನಾದರೂ ಒಂದು ಎಡವಟ್ಟನ್ನು ಮಾಡಿ ನೋಡಿ, ಯಾವ್ದೊಂದು ಗಣೇಶ್ ಅವರು ಹೇಳಿದ್ರು ನಮ್ದು ಯಾವ್ದು ಯಾವುದೇ ರೀತಿಯ ರಥಯಾತ್ರೆ ಆಗಿರಲಿ ನಮ್ಗೆ ಅಗತ್ಯವಿಲ್ಲ. ನಾನು ಅದೇ ನಾನು ಪಾದಯಾತ್ರೆ ಮಾಡುದು, ನಾವು ರಥಯಾತ್ರೆ ಮಾಡಿದ್ರು. ಇವತ್ತು ಮನೆ ಮನೆಗೆ ಹೋಗುದು ಕೂಡ ನಾವು ನಮ್ಮ ಪಾದಯಾತ್ರೆ ಮಾಡ್ತಾ ಇದ್ದೇವೆ. ರಥಯಾತ್ರೆ ಅನ್ನುವಂತ ಪರಿಕಲ್ಪನೆ ಕಾಂಗ್ರೆಸ್ ಅಲ್ಲಿ ಇಲ್ಲ. ಇಲ್ಲ, ನಾವು ಆ ರಥಯಾತ್ರೆಯನ್ನು ಮಾಡುವಂತ ನಮ್ಗೆ ಅವಕಾಶತೆ ಇಲ್ಲ. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆಯಾ ಅದರ ಮುಂದೆಯೇ ನಾವು ಜನರ ಮುಂದೆ ಹೋಗ್ತಾ ಇದ್ದೇವೆ. ನಾವು ಏನು ಬಿಜೆಪಿ ಅವರು ಒಂದು 5 ವರ್ಷ ಅಧಿಕಾರ ಮಾಡಿರ್ಬೋದು ಈ ರಾಜ್ಯದಲ್ಲಿ, ಅಥವಾ ಒಂದು ಕೇಂದ್ರದಲ್ಲಿ 4-3 ವರ್ಷ 5 ವರ್ಷ ಅಧಿಕಾರ ಮಾಡಿರ್ಬೋದು, ಅಥವಾ ಈಗ ಪುನಃ 1 ವರ್ಷ ಮಾಡಬಹುದು. ಮುಂದಿನ ನೋಡಿ, ನಾನು ಹೇಳ್ತೇನೆ ನಿಮ್ಮ ಅಧಿಕಾರ ನೋಡಿ, ಆ ಕೋಮು ವಾಸನೆಯನ್ನು ಗುರುತಿಸಿದವರು ಆ ರಥ ಎನ್ನುವ ಶಬ್ದದಲ್ಲಿ ಕೂಡ ಕೋಮು ವಾಸನೆ. ನಾವು ಕೋಮುವಾದಿಗಳ, ನಾವು ಈ ದೇಶದ ಪ್ರತಿಯೊಬ್ಬ ಜನರ ಏನು ನೋಡಿ, ಹಿಂದುಳಿದ ವರ್ಗದ ಜನರಿಂದ ಹಿಡಿದು ಎಲ್ಲರ ಪ್ರಕಾರ ನಾವು ಈ ಹಿಂದೆ ಬಿಜೆಪಿಯಲ್ಲಿ ಆದಂತಹ ರಥಯಾತ್ರೆಯಲ್ಲಿ ಕೋಮು ಗಲಭೆ ಅನ್ನುವಂಥದ್ದು ಸೃಷ್ಟಿಯಾಗಲಿಲ್ಲ ಅಂತ ನೋಡಿ. ಅದು ನೋಡಿ, ಏನು ಒಬ್ಬ ಯೋಜನೆಯನ್ನು ರೂಪಿಸುವವರು ಅದರಿಂದ ನಮ್ಮ ಜನರ ಮನಸ್ಸು ಸೆಳೆಯತಕ್ಕಂತ ಕೆಲಸವನ್ನು ಮಾಡಬೇಕೆ ಹೊರತು ಅದರಿಂದ ಜನರಿಗೆ ವಿರೋಧ ಆಗುವಂತ ಕೆಲಸವನ್ನು ಮಾಡಬಾರ್ದು. ನೋಡಿ, ಇವತ್ತು ನಮ್ಮ ದಕ್ಷಿಣ ಜಿಲ್ಲೆ ಇರ್ಬೋದು, ಕರ್ನಾಟಕ ರಾಜ್ಯ ಇರ್ಬೋದು, ಈ ದೇಶದ ಜನರಿರ್ಬೋದು ಬಹಳಷ್ಟು ಪ್ರಬುದ್ಧರಾಗಿದ್ದಾರೆ, ಮುಗ್ಧ ಜನರಿದ್ದಾರೆ ಈ ದೇಶದಲ್ಲಿ. ಒಮ್ಮೆ ನಂಬಿಕೊಂಡು ಏನಾದರೂ ಇವರು ಇಂಥದ್ದೊಂದು ಕೆಲಸವನ್ನು ಮಾಡ್ತಾರೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಇವರನ್ನು ಒಮ್ಮೆ ನಾವು ನೋಡುವ, ಏನಾದರೂ ಇವರು ಮಾಡ್ಬೋದು ಸಾಧನೆ, ಇವರ ಮಾತು ನೋಡುವಾಗ ನಮಗೆ ಮಾಡ್ಬೇಕು ಒಂದು ಒಂದು ಹಂಬಲ ಹುಟ್ಟುತ್ತದೆ ಜನರಿಗೆ. ಅದನ್ನು ನಂಬಿ ಇವರ ಹಿಂದೆ ಹೋದಾಗ ಇವರು ಅವರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸದೆ ಅದಕ್ಕೆ ವಿರುದ್ಧವಾಗಿ ಸ್ಪಂದಿಸಿದಾಗ ಜನ, ಈ ದೇಶದ ಜನ ಒಂದು ಹಂತದಲ್ಲಿಯೇ ಹಿಂದೆ ಬರ್ತಾರೆ. ಇದಕ್ಕೆ ಯಾವುದೇ ರೀತಿಯ ಸಂಶಯ ಬೇಡ. ನೀವು ಒಂದು ನಿಮ್ಮ ಮುಂದಿನ ಚುನಾವಣೆಯನ್ನ ನೀವು ಕಾದು ನೋಡಿ ಜನ ಯಾವ ರೀತಿ ನಿಮ್ಗೆ ಪ್ರತ್ಯುತ್ತರವನ್ನು ಕೊಡ್ತಾರೆ. ಸರಿಯಾಗಿ ಇವರು ಹೇಳಿದ ಹಾಗೆ ತುಲನೆಯನ್ನು ಮಾಡಿದ್ರು. ಯಡಿಯೂರಪ್ಪನವರ ಸರ್ಕಾರದ ಸಾಧನೆಗಳು ಸಿದ್ದರಾಮಯ್ಯರ ಸರ್ಕಾರದ ಏನು ಕರ್ನಾಟಕವನ್ನ ಇಡೀ ದೇಶದಲ್ಲೇ ನಂಬರ್ 1 ಮಾಡುವಂತದ್ದು, ಭ್ರಷ್ಟಾಚಾರದಲ್ಲಿ, ಕಾನೂನು ಸುವ್ಯವಸ್ಥೆ ಕೆಡಿಸುವಲ್ಲಿ ಏನು ಮಾಡುವಂತದ್ದು, ಇದರ ಬಗ್ಗೆ ಸಂಪೂರ್ಣವಾಗಿ ತುಲನೆ ಮಾಡುವ ಕೆಲಸಗಾರಗಳನ್ನು ಇವತ್ತು ಜನತೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಾನು ಈಗಾಗಲೇ ಹೇಳಿದಾಗ ನಮ್ಮ ಭ್ರಷ್ಟಾಚಾರ ಆಗ್ತದೆ ಅಂತ ಕಾಗದಲ್ಲಿ ಹೇಳಿದ ಅದನ್ನು ನೋಡಿ, ಫಲವತ್ತಾದ ಮಣ್ಣಲ್ಲಿ ಫಸಲು ಬರ್ತದೆ ಅಂತ ಅದನ್ನು ನೋಡುವಾಗಲೇ ಹೋಗ್ತದೆ ಆ ಮಣ್ಣಲ್ಲಿ ಫಸಲು ನೋಡಿ. ನೀವು ಹೇಳಿ, ನೀವು ಸುಮ್ಮನೆ ಏನಾದ್ರೂ ಒಂದು ಹೇಳಿ ಅವರ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತ ನಮ್ಮ ಇಲ್ಲಿ 7 ನೋಡಿ, ನಾನು ಹೇಳ್ತೇನೆ 7 ಜನ ಶಾಸಕರಿದ್ದು ಯಾವ್ದು ಭ್ರಷ್ಟ ದಕ್ಷಿಣ ಜಿಲ್ಲೆ ತೋರಿಸ್ಕೊಡಿ ನೀವು ನೋಡಿ. ನೀವು ದೂರ ಹೋಗುದು ಬೇಡ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ 7 ಜನ ಶಾಸಕ ಒಂದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಅಲ್ಲ, ಇಲ್ಲಿ ಕರ್ನಾಟಕ. ನಾನು ಹೇಳುದು ನಿಮಗೆ ಒಂದು ಉದಾಹರಣೆ ಕೊಟ್ಟದ್ದು, ನಾನು ಈ 7 ಜನರಲ್ಲಿ ಯಾರಾದರೂ ಒಬ್ಬರನ್ನು ತೋರಿಸ್ಕೊಡಿ ನೀವು. ಒಂದು ನಿಮಿಷ, ಭ್ರಷ್ಟಾಚಾರ ಅಂದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನೋಡಿಕೊಂಡು, ಯಾಕಂದ್ರೆ ಕೂಪ ಮಂಡೂಕ ಅಂತೇಳಿ ಒಂದಿದೆ, ನೀವು ಆ ರೀತಿ ಮಾಡಿ ನಂದೇನು ಅಬ್ಜೆಕ್ಷನ್ ಇಲ್ಲ, ನೀವು ಅಲ್ಲೇ ಇರಿ. ಆದ್ರೆ ಇವತ್ತು ಕರ್ನಾಟಕದ ಮಟ್ಟ ಹೇಳುದಿದ್ರೆ, ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳ ಸಹಿತ ACBA ಮುಂದಿರುವಂತಹ ಆ ಒಂದು ವಾಚ್ ಹಗರಣ ಇರ್ಬೋದು, ಅವರ ಕುಟುಂಬ ವರ್ಗದ ಮೇಲಿರುವಂತಹ ಆ ಭೂ ಹಗರಣದ ಇದು ಆರೋಪಗಳಿರ್ಬೋದು, ಅಥವಾ ಡಿನೋಟಿಫಿಕೇಶನ್ ರೀಡು ಬಗ್ಗೆ ಇರುವಂತಹ ಅವರ ಮೇಲೆ ಆರೋಪಗಳಿರ್ಬೋದು, ದಿನೇಶ್ ಗುಂಡೂರಾವ್ ಮೇಲೆ ಇರುವಂತಹ ಭೂ ಕಬಳಿಕ ಆರೋಪ ಇರ್ಬೋದು, ಮೇಟಿ ಅವರ ಮೇಲಿರುವಂತಹ ಲೈಂಗಿಕ ಆ ಒಂದು ಆರೋಪಗಳಿರ್ಬೋದು, ಅಥವಾ ತನ್ವೀರ್ ಶೆಟ್ ಮೇಲೆ ಇರುವಂತಹ ಆರೋಪಗಳಿರ್ಬೋದು, ಆಂಜನೇಯ ಮೇಲೆ ಮಾಧ್ಯಮ ಮಂದಿಗಳೇ ಮಾಡಿರುವಂತಹ ದಲಿತರ ಹಣ ನುಂಗಿರುವಂತಹ ಆರೋಪಗಳಿರ್ಬೋದು, ರೋಷನ್ ಬೇಗ್ ಅವರು ಅಲ್ಪಸಂಖ್ಯಾತ ಹಣವನ್ನು ನುಂಗಿರುವಂತಹ ಆರೋಪಗಳಿರ್ಬೋದು, DK ಶಿವಕುಮಾರ್ ಮಾಡಿರುವಂತಹ ಹಗರಣಗಳ ಸರಮಾಲೆ ಇರ್ಬೋದು, ಈ ರೀತಿ ಪ್ರತಿಯೊಬ್ಬ ವ್ಯಕ್ತಿಗಳ ಮೇಲೆ ಆರೋಪಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ಅದನ್ನು ಮುಚ್ಚಿ ಹಾಕುವುದಕ್ಕೋಸ್ಕರವಾಗಿ ಇವತ್ತು ಕೋಮು ಭಾವನೆಯನ್ನು ಕೆರಳಿಸಿಕೊಂಡು ಜಲದ ವಿಷಯದಲ್ಲಿ ಜನರ ಭಾವನೆಗಳನ್ನು ಕೆರಳಿಸಿಕೊಂಡು ಕನ್ನಡದ ಧ್ವಜದ ಹೆಸರಿನಲ್ಲಿ ಜನರ ಭಾವನೆಯನ್ನು ಕೆರಳಿಸಿಕೊಂಡು ಅಥವಾ ಲಿಂಗಾಯತ ವೀರಶೈವ ಮುಖಾಂತರ ಕೋಮು ಭಾವನೆಯನ್ನು ಕೆರಳಿಸಿಕೊಂಡು ಈ ರೀತಿ ಪ್ರತಿಯೊಂದು ವಿಷಯದಲ್ಲಿ ಜನರ ಭಾವನೆಗಳೊಂದಿಗೆ ಚೆಲ್ಲಾಟ ಆಡ್ತಾ ಇರುವಂತಹ ಕೆಲಸ ಕಾರ್ಯಗಳನ್ನು ಕಾಂಗ್ರೆಸ್ ಮಾಡ್ತಾ ಇದ್ರೆ, ಇವತ್ತು ಸನ್ಮಿತ್ರರು ನನ್ನ ದಕ್ಷಿಣ ಕನ್ನಡದ ಇದೊಂದು ಚರಿತ್ರೆ, ದಕ್ಷಿಣ ಕನ್ನಡ ಜನತೆ ಪ್ರಜ್ಞಾವಂತರಿದ್ದಾರೆ, ಅವರು ಯೋಚನೆಗಳನ್ನು ಮಾಡ್ತಾರೆ. ಇವತ್ತು ನಾನು ಇವರೇ ಹೇಳಿದಾಗ ನಾನು ಹೇಳ್ತಾ ಇರುವಂತದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7-7 ಜನ ಶಾಸಕರಿದ್ದಾರೆ, 2 ಮಂತ್ರಿಗಳಿದ್ದಾರೆ, 2 ಜನ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಏನ್ ತಂದು ಕೊಟ್ರಿ ಕರ್ನಾಟಕಕ್ಕೆ, ದಕ್ಷಿಣ ಕನ್ನಡ ಜಿಲ್ಲೆಗೆ? ನಾನು ಅದನ್ನೇ ಹೇಳ್ತಾ ಇರುವಂತಹ ಇವತ್ತು ಮಾತಾ ಇರುವಂತದ್ದು ನಿನ್ನೆ ದಿನ ಬರೇ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರ ಬಗ್ಗೆ ಮಾತಾಡಿ ನಡೆದಿರುವಂತಹ ಆ ವಿಧಾನ ಮಿನಿ ವಿಧಾನಸೌಧದ ಬಾಗಿಲನ್ನು ಸಹ ಮುರಿದಾಕಿದ್ರಲ್ಲ, ಕರ್ನಾಟಕದ ಸೌಧ, ಕರ್ನಾಟಕ ಸೌಧದ ಆ ಜನತೆಯ ಭಾವನೆಗಳಿಗೆ ಈ ರೀತಿ ನೀವು ಧಕ್ಕೆ ಮಾಡ್ತಿರಲ್ಲ, ನೀವು ಇದೇ ರೀತಿಯ ಮುರಿಯುವಂತಹ ಕೆಲಸ ಕಾರ್ಯಗಳನ್ನು ಮಾತ್ರ ನೀವು ಇವತ್ತಿನವರೆಗೆ ಮಾಡಿರುವಂತಹದ್ದು. ಈಗಾಗಲೇ ಕಾಂಗ್ರೆಸ್ ಇಂದ ಯಾವ್ದು ರೀತಿಯ ರಥಯಾತ್ರೆ ನಡೆಯುವುದಿಲ್ಲ ಅಂತ ಹೇಳಿದ್ರು.
ನೋಡಿ, ಸನ್ಮಿತ್ರ ಹೇಳಿದ್ರು ಬಾಗಿಲು ನಾವು ಮುರಿದದ್ದು ಅಂತ. ನೀವು ಮಾಧ್ಯಮ ನೋಡಿ ಹೇಳಿ ನೋಡಿ, ವಿಧಾನಸೌಧದ ಬಾಗಿಲನ್ನೇ ತಿರುಗಿಸ್ಲಿಕ್ಕೆ ಹೋದವರು ನೀವು. ಒಂದು ವಿಧಾನ ಇಲ್ಲಿ ನಮ್ದೊಂದು ಬಾಗಿಲು ಏನೋ ಅಲ್ಲಿ ಏನಾದ್ರು ಸ್ವಲ್ಪ ಏನಾದ್ರು ಇದಾಗಿ ಸ್ವಲ್ಪ ವ್ಯತ್ಯಾಸಗಳು ಆಗಿರ್ಬೋದು. ಅದು ಆ ಒಂದು ಉದ್ಘಾಟನೆ ಸಂದರ್ಭದಲ್ಲಿ ಪೊಲೀಸ್ನ ಒಂದು ಇಲಾಖೆ ಏನಾದರೂ ಅಲ್ಲಿ ಮುಂದೆ ಹೋಗುವಾಗ ಅಲ್ಲಿ ಏನು ಸ್ವಲ್ಪ ನುಕ್ಕುನುಗಲಾದಾಗ ಅದು ಆ ಒಂದು ಹೊಡೆದೆ. ನೀವು ವಿಧಾನಸೌಧ ಬಾಗಿಲನ್ನೇ ತಿರುಗಿಸುವಂತ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಹೋಗಿ ನೋಡಿ. ನಾನು ಹೇಳಿ ನೋಡಿ, ಅದರ ಬಗ್ಗೆ ನೀವು ಸ್ಪಷ್ಟವಾಗಿ ಹೇಳಿದ್ರೆ ಸ್ಪಷ್ಟ ನೋಡಿ, ಸ್ಪಷ್ಟತೆ ನೋಡಿ. ಈಗ ನೀವು ಕೂಡ ಸ್ಪಷ್ಟ ಹೇಳಿಲ್ಲ. ನಾನು ಬಾಗಿಲು ಮುಟ್ಟಿದ್ದೆ ಅಂತ ನೋಡಿ, ಪ್ರತಿಯೊಂದು ಮಾಧ್ಯಮಗಳಲ್ಲಿ ನೋಡಿ. ನಿನ್ನೆ ಮಿನಿ ವಿಧಾನಸೌಧದ ಉದ್ಘಾಟನೆ ಏನು ನೀವು ನಮ್ಮ ಶಾಸಕರು ನೋಡಿ ನೋಡಿ ನಿಮ್ಮ ಬಾಯಲ್ಲಿ ಹೇಳಿದೆ. ಈ ಜಿಲ್ಲೆಯ ಜನ ಪ್ರಜಾವಂತರಿದ್ದಾರೆ, ಈ ಜಿಲ್ಲೆಯ ಶಾಸಕರು ಪ್ರಜಾವಂತರಿದ್ದಾರೆ, ಈ ಜಿಲ್ಲೆಯ ಮಂತ್ರಿಗಳು ಮಂತ್ರಿಗಳು ಪ್ರಜಾವಂತರಿದ್ದಾರೆ. ಹಾಗಿದ್ರೆ ನೀವು ಯಾಕೆ ಮತ್ತೆ ಮತ್ತೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ರೀತಿ ಆಗ್ತದೆ ಈ ರೀತಿ ಆಗ್ತದೆ ಅಂತ ಯಾಕೆ ಸುಮ್ಮನೆ ಹೇಳ್ತೀರಾ? ಜನರಿಗೆ ಸತ್ಯವನ್ನು ನೀವೇ ಹೇಳಿದ್ದೀರಿ. ಒಪ್ಪಿಕೊಳ್ಳಿ ಅದನ್ನ. 45 ದಿವಸ ತಂದಿರುವಂತದ್ದು ನಾನಲ್ಲ ನೋಡಿ. ಅದು ಈ ಜಿಲ್ಲೆಯ ಜನರು ಒಂದು 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 ಒಳ್ಳೆ ಶಾಂತಿಯ ರೀತಿಯಲ್ಲಿ ಅಲ್ಲೇ ಹೋಗ್ತಾ ಬರ್ತಾ ಇರ್ಬೇಕಂತ ಹೇಳಿ ಅದಕ್ಕೆ ಆ ವ್ಯವಸ್ಥೆ ಮಾಡ್ಲೇಬೇಕಾಗಿದೆ. ರಮಣಾತರೆ ಮತ್ತು ಯುಟಿ ಖಾದರ್ ಕ್ಷೇತ್ರದಲ್ಲಿ ಆಗುವಂತದ್ದು ನೋಡಿ. ನಿಮ್ಗೆ 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 ಬಿಜೆಪಿ ಅವರಿಗೆ ಪೊಲೀಸರ ಮೇಲೆ ನಿಮ್ಗೆ ನೋಡಿ, ಬಿಜೆಪಿ ಅವರಿಗೆ ರಮಣಾತರೆ ಮತ್ತು ಯುಟಿ ಖಾದರನ್ನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಇವರು ಪದೇ ಪದೇ ಅವರ ಹೆಸರನ್ನು ಹೇಳ್ತೀರಿ. ನೀವು ಎಷ್ಟು ಸಲ ಅವರ ಹೆಸರು ಹೇಳ್ತೀರಾ ಅಷ್ಟು ದೊಡ್ಡ ಮಟ್ಟಕ್ಕೆ ಅವರು ಬೆಳೀತಾರೆ. ಇದನ್ನು ನೀವು ತಿಳ್ಕೊಳ್ಳಿ. ಯಾಕಂತೇಳಿ ನೋಡಿ, ನಾನು ನಿಮ್ಗೆ ಹೇಳ್ತೇನೆ ಎತ್ತಿ ನೋಡಿ. ನಾನು ಹೇಳ್ತೇನೆ, ಯುಟಿ ಖಾದರ್ ಆಗಿರ್ಬೋದು, ರಮಣಾತರ ಆಗಿರ್ಬೋದು, ಈ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕನಲ್ಲಿ ನೀವು ಹೋಗಿ ಕೇಳಿದ್ರೆ ಇವರಿಂದ ಏನಾದರೂ ಒಂದು ತೊಂದರೆಗಳು ಜನರಿಗೆ ಆಗಿದ್ರೆ ಅದನ್ನು ನೀವು ತಿಳಿಸಿ. ಯುಟಿ ಖಾದರ್ ಪಕ್ಕಕ್ಕೆ ಯಾರಾದರೂ ಒಬ್ರು ಸಣ್ಣ ಮಗುವನ್ನು ಕಳಿಸಿದ್ರು ಕೂಡ ಅವರು ಯುಟಿ ಖಾದರ್ ಏನೋ ನಿನ್ನ ಕೆಲಸ ಆಗ್ಬೇಕಪ್ಪ ಅಂತ ಮಾಡಿ ಅದನ್ನು ಕಳಿಸತಕ್ಕಂತ ಒಂದು ಸೌಜನ್ಯತೆ ಒಳ್ಳೆ ರೀತಿ. ನಾನು ಅದನ್ನೇ ಹೇಳಿದ್ರು, ನೀವು ದಕ್ಷಿಣ ಕನ್ನಡ ಜಿಲ್ಲೆ ಇಷ್ಟು ಒಳ್ಳೆ ಜಿಲ್ಲೆ ಆಗಿದ್ರು ಯಾಕೆ ಮತ್ತೆ ಮತ್ತೆ ತೊಂದರೆ ಕೊಡ್ತೀರಾ ಜನರಿಗೆ? ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮುಗ್ಧರಾಗಿದ್ದಾರೆ. ಅಭಿವೃದ್ಧಿ ಚಟುವಟಿಕೆ ಎಲ್ಲ ಅಭಿವೃದ್ಧಿ ಇರುವಂತದ್ದು. ರಥಯಾತ್ರೆ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂತದ್ದು, ಆ ನಿಟ್ಟಿನಲ್ಲಿ ನೋಡುದಾದ್ರೆ ಒಂದು ಕಡೆಯಲ್ಲಿ ವೋಟ್ ಬ್ಯಾಂಕ್ ಗೋಸ್ಕರ ಈ ರಥಯಾತ್ರೆಗಳು ನಡೀತಾ ಇದೆಯಾ ಅಂತ. ಅದೇ, ಇವತ್ತು ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಒಂದು 5 ವರ್ಷಗಳಲ್ಲಿ ನಡೆಯುವಂತಹ ಚುನಾವಣೆಗಳೇನಿದೆ ಅದು ಒಂದು ಬಹುದೊಡ್ಡ ರೀತಿಯ ಕಾರ್ಯಕ್ರಮಗಳು ಮತ್ತು ಜನರಿಗೆ ತಲುಪಲಿಕ್ಕೆ ನಮ್ಮ 5 ವರ್ಷದ ಸಾಧನೆಗಳಿರ್ಬೋದು ಅಥವಾ ಆಡಳಿತ ಪಕ್ಷ ಮಾಡಿರುವಂತಹ ಏನು ಅನಾಹುತಗಳಿರ್ಬೋದು ಅದನ್ನು ಜನರಿಗೆ ತಲುಪಿಸ್ಲಿಕ್ಕೆ ಇರುವಂತಹ ಒಂದು ಸಾಧನವಾಗಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಬೇರೆ ಬೇರೆ ರೀತಿಯ ಸಮಾವೇಶಗಳಿರ್ಬೋದು, ಸಭೆಗಳಿರ್ಬೋದು, ಇದರ ಜೊತೆಯಲ್ಲಿ ಕಾರ್ಯಕ್ರಮದ ಒಂದು ಭಾಗ ಈ ರೀತಿಯ ನವ ಕರ್ನಾಟಕ ಯಾತ್ರೆ. ಈ ಯಾತ್ರೆಯ ಮೂಲಕ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಕರ್ನಾಟಕದ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ನಾವು ತಲುಪೋರಿದ್ದೀವಿ. ಅಲ್ಲಿ ಜನತೆ ಹತ್ರ ನಾವು ಇದನ್ನು ವಿವರಗಳನ್ನು ಹೇಳುವರಿದ್ದೀವಿ, ಅವರ ಸಮಸ್ಯೆಗಳನ್ನು ಕೂಡ ನಾವು ಆಲಿಸುವರಿದ್ದೀವಿ. ಯಾಕಂದರೆ ಯಾವ್ಯಾವ ವಿಧಾನಸಭಾ ಕ್ಷೇತ್ರ ಹೋಗ್ತೀವಿ, ಅನೇಕ ವಿಧಾನಸಭಾ ಕ್ಷೇತ್ರಗಳನ್ನು ನಾವು ವಾಸ್ತವ್ಯವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ. ಯಾಕೆ ಸನ್ಮಾನ್ಯ ಯಡಿಯೂರಪ್ಪ ನೋಡಿ, ಸುದೀರ್ಘ ಸಂಚಾರದಲ್ಲಿ ಮತ್ತು ಅವರ ಜೊತೆಯಲ್ಲಿ ಉಳಿದ ನಾಯಕರು ಕೂಡ ಭಾಗವಹಿಸ್ತಾರೆ. ಮತ್ತು ಈ ಕಾರ್ಯಕ್ರಮದ ಸಮಾರೋಪಕ್ಕೆ ಅಂದರೆ 25 ತಾರೀಕು ನಾವು ಮೈಸೂರನ್ನು, ಜನವರಿ 25 ಮೈಸೂರನ್ನು ತಲುಪ್ತೀವಿ, 28 ತಾರೀಕು ನಾವು ಬೆಂಗಳೂರಿನಲ್ಲಿ. ಒಂದು ಕಡೆ ಈಗ ಕಾಂಗ್ರೆಸ್ ಇಂದ ಕೂಡ ರಥಯಾತ್ರೆಗೆ ವಿರೋಧಗಳು ವ್ಯಕ್ತ ಆಗ್ತಾ ಇದೆಯಾ ಅಂತ. ಈ ಹಿಂದಿನ ಅವರ ಚರಿತ್ರೆಯನ್ನು ನೋಡಿದ್ರೆ ಪ್ರತಿಯೊಂದು ಹಿಂದೆ ಕೂಡ ಸಾಕಷ್ಟು ರೀತಿಯಲ್ಲಿ ಒಂದು ಕಡೆ ಯಾವಾಗ ಸನ್ಮಾನ್ಯ ಇವರು ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬಂತು, ಪ್ರತಿಯೊಂದು ಸಂದರ್ಭದಲ್ಲಿ ರಾಜಕೀಯ ವಿರೋಧಿಗಳನ್ನು ಹತ್ತಿಕ್ಕುವಂತ ಕೆಲಸ ಕಾರ್ಯಗಳನ್ನು ಮಾಡಿತು. ರಾಜಕೀಯ ವಿರೋಧಿಗಳ ಹತ್ಯೆಗಳನ್ನು ಮಾಡುವಂತದ್ದಿರ್ಬೋದು ಅಥವಾ ಆ ಹತ್ಯೆಯ ಆರೋಪಿಗಳು ಯಾರಿದ್ದಾರೆ ಅವರಿಗೆ ಸಹಕಾರ ಕೊಡುವಂತದ್ದಿರ್ಬೋದು ಅಥವಾ ವಿರೋಧಿಗಳ ಆ ಪ್ರತಿಭಟನೆಗಳನ್ನು ಹತ್ತಿಕ್ಕುವಂತದ್ದಿರ್ಬೋದು, ಅವರು ರೈತರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಕಾರ್ಮಿಕರಿರ್ಬೋದು ಅಥವಾ ಇನ್ಯಾವುದೇ ವರ್ಗ ಇರ್ಬೋದು, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಪ್ರತಿಭಟನೆಯನ್ನು ಹತ್ತಿಕ್ಕುವಂತ ಆ ಷಡ್ಯಂತ್ರಗಳನ್ನು ಕಾಂಗ್ರೆಸ್ ಮಾಡಿತು. ಆದ್ದರಿಂದ ಸಹಜವಾಗಿ ಈ ಬಾರಿ ಕೂಡ ತನ್ನ ಕೆಲಸ ಕಾರ್ಯಗಳನ್ನು ಕಾಂಗ್ರೆಸ್ ಮಾಡಬಹುದು. ಆ ಮಾಡಿದ್ರು ಮಾಡದಿದ್ರು ನಮ್ಗೆ ಅದರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ. ಯಾಕಂದ್ರೆ ಬೈಕ್ ರ್ಯಾಲಿ ಸಂದರ್ಭದಲ್ಲಿ ಕೂಡ ನಮ್ಗೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿದ್ರು, ನಮ್ಮ ಪ್ರತಿಭಟನೆ ಸಂದರ್ಭದಲ್ಲಿ ನಮ್ಗೆ ತಡೆಯನ್ನು ಮಾಡಿದ್ರು, ನಮ್ಮ ಕಾರ್ಯಕರ್ತರನ್ನು ಬಂಧಿಸಿದ್ರು, ನಮ್ಮ ನಾಯಕರನ್ನು ಬಂಧಿಸಿದ್ರು. ಆದ್ರೂ ಆ ರಥಯಾತ್ರೆಯ ಆ ಒಂದು ಬೈಕ್ ರ್ಯಾಲಿಯ ಉದ್ದೇಶದಲ್ಲಿ ನಾವು ಸಫಲತೆಯನ್ನು ಕಂಡ್ವಿ. ಅದೇ ರೀತಿಯಲ್ಲಿ ಇವತ್ತಿಗೂ ಅಷ್ಟೇ, ಏನು ನಮ್ಮ ಕರ್ನಾಟಕ ಪರಿವರ್ತನಾ ಯಾತ್ರೆ ಏನಿದೆ ಇದನ್ನು ನಾವು ನಮಗೆ ತಡೆಯೊಡ್ಡಿದ್ರೂ ಸಹ, ನಮ್ಮ ಬಂಧನಗಳು ನಡೆದ್ರೂ ಸಹ, ನಮಗೆ ಕಾರ್ಯಕ್ರಮಗಳಿಗೆ ಅನುಮತಿ ನೀಡಿದ್ರೂ ಸಹ,
ನಾವು ಇದರಲ್ಲಿ ಯಶಸ್ಸನ್ನು ಕಾಣ್ತೀವಿ, ಜನತೆಯನ್ನು ತಲುಪ್ತೀವಿ, ನಮ್ಮ ಉದ್ದೇಶ ಏನಿದೆ ಅದರಲ್ಲಿ. ಓಕೆ ಗಣೇಶ್ ಪೂಜಾರಿಯವರು, ಈಗ ನೀವು ರಥಯಾತ್ರೆಗೆ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಬಹುದು ನೋಡಿ, ನಾವು ರಥಯಾತ್ರೆ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಇಲ್ಲ, ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಆ ಇಲಾಖೆ ಇದೆ. ನೀವು ರಥಯಾತ್ರೆಯನ್ನು ಕೂಡ ಹಮ್ಮಿಕೊಳ್ಳೋದಿಲ್ಲ? ನಾವು ಎಲ್ಲಿ ರಥಯಾತ್ರೆ, ನೀವು ಯಾವ್ದಾದ್ರು ನಿರ್ದೇಶ ಇದೆ ಕಾಂಗ್ರೆಸ್ ಪಕ್ಷ ರಥಯಾತ್ರೆ ಮಾಡಿದ್ದು? ಶಬ್ದವೇ ಅವರಿಗೆ ಎಲ್ಲ ನೋಡಿ, ನಮ್ಗೆ ಎಲರ್ಜಿ ಅಲ್ಲ ಸ್ವಾಮಿ. ನಾವು ಯೋಜನೆಯ ಮುಖಾಂತರವೇ ಜನರ ಬಳಿಗೆ ಹೋಗುದು. ನಾವು ಇಂಥದ್ದನ್ನ ಮಾಡಿದ್ದೇವೆ, ಇಂಥದ್ದನ್ನ ಮಾಡ್ತೇವೆ. ನಮ್ಗೆ ಯಾವುದೇ ಒಂದು ಯಾತ್ರೆ ಮಾಡುವಂತ ಅಗತ್ಯ ನಮ್ಗೆ ಬರುವುದಿಲ್ಲ ಈ ರಾಜಕೀಯ ಪಕ್ಷವಾಗಿ. ಕಾಂಗ್ರೆಸ್ ಗೆ ನಾನು ಹೇಳ್ತೇನೆ, ಅಂದ್ರೆ ಬಿಜೆಪಿಗೆ ಯಾತ್ರೆ ಮಾಡ್ಬೇಕಾದ್ರೆ ನೋಡಿ, ಇವರಿಗೆ ಇವರಲ್ಲಿ ಯೋಜನೆಗಳಿಲ್ಲ. ಒಂದು ಕಡೆ ಅಗತ್ಯ ಇಲ್ಲ ಅಂತೇಳಿ, ಇನ್ನೊಂದು ಕಡೆ ಸಮಾವೇಶ, ಸರಣಿ ಸಮಾವೇಶ, ಅದು ಸಮಾವೇಶ ನೋಡಿ, ನಮ್ಮ ಅಭಿವೃದ್ಧಿಯನ್ನು ನಾವು ತಿಳಿಸಲೇಬೇಕು ಜನರಿಗೆ ನೋಡಿ. ಒಂದು ನೋಡಿ, ಬೇರೆ ಕಾರ್ಯಕ್ರಮ ಮುಂಚೆಲ್ಲ ನಾವು ಮಾಧ್ಯಮಕ್ಕೆ ಬರುವ ಅಗತ್ಯಗಳಿರಲಿಲ್ಲ ಯಾರಿಗೂ ಕೂಡ. ಇವತ್ತು ನಾವು ಮಾಧ್ಯಮದಲ್ಲಿ ಜನರಿಗೆ ಸತ್ಯವನ್ನು ಹೇಳಲೇಬೇಕಾಗ್ತದೆ, ಇಲ್ಲದಿದ್ರೆ ಜನ ನಂಬುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಮಾಡಿದ್ದೇನು, ಯೋಜನೆಗಳೇನು, ಇದನ್ನೆಲ್ಲ ಒಂದು ಸರಿಯಾಗಿ ನಾವು ಹೇಳಬೇಕು. ಇವರು ನಮ್ಮ ಮಿತ್ರ ಹೇಳ್ತಾರೆ, ನಾವು ನೋಡಿ ಕಾಂಗ್ರೆಸ್ನವರು ರಥಯಾತ್ರೆ, ನಾವು ಈ ರಥಯಾತ್ರೆಯಲ್ಲಿ ನಮ್ಮ ಸರ್ಕಾರ ಯಾವುದೇ ರೀತಿಯಲ್ಲಿ ಇದಕ್ಕೆ ಇಲಾಖೆಗಳಿರ್ತದೆ, ಆ ಇಲಾಖೆಗಳು ಏನು ಇವರು ಅದಕ್ಕೆ ನಮ್ಗೆ ಇಂಥ ಪರ್ಮಿಷನ್ ಬೇಕಾಗ್ತದೆ ಅದನ್ನು ಕೊಡಿ ಅಂತ ಹೇಳುವಾಗ, ಇವರು ಲಿಖಿತ ಮುಖಾಂತರ ಕೊಟ್ಟರೆ ಅದನ್ನು ಖಂಡಿತವಾಗಿ ಕೊಡ್ತದೆ. ಯಾರಿಗೂ ಕೂಡ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಮಾಡುವಂತಹ ಹಕ್ಕು ಯಾರಿಗೂ ಇಲ್ಲ. ನೀವು ಈ ದೇಶದ ಪ್ರಜಾಪ್ರಭುತ್ವದ ಒಂದು ಸಂವಿಧಾನದ ವಿಷಯವನ್ನು ತಿಳ್ಕೊಳ್ಬೇಕು. ಯಾವ ನೋಡಿ, ನಾನು ಹೇಳ್ತೇನೆ, ನೀವು ಯಾವ ರೀತಿ ಒಂದು ಯೋಜನೆಯನ್ನ ಯಾತ್ರೆಯನ್ನ ಮಾಡ್ತೀರಾ ಅದರ ಪೂರ್ಣ ವಿವರವನ್ನು ಮತ್ತು ಜವಾಬ್ದಾರಿಯನ್ನು ತೆಗೆದುಕೊಂಡು ನೋಡಿ ಸ್ವಾಮಿ. ನಾನು ಹೇಳಿದನ್ನು ಕೇಳಿ, ಈಗ ನಾನು ಹೇಳಿದನ್ನು ಪೂರ್ತಿ ಮಾಡಲಿಕ್ಕೆ ಬಿಡಿ. ಏನು ನೀವು ಯೋಜನೆಯನ್ನು ಮಾಡ್ತೀರಾ ಅದನ್ನು ಒಂದು 15 ದಿವಸಕ್ಕೆ ಸರಿಯಾದ ರೀತಿಯಲ್ಲಿ ಮುಂಚಿತವಾಗಿ ಕೊಟ್ಟಾಗ ಅದಕ್ಕೆ ಸರ್ಕಾರ ಯಾವ ರೀತಿಯ ಈ ಜನರಿಗೆ ತೊಂದರೆ ಬರದ ರೀತಿಯಲ್ಲಿ ಯಾವ ರೀತಿ ಅದನ್ನು ಯೋಜನೆ ಇವರಿಗೆ ಅವಕಾಶವನ್ನು ಕೊಡಬಹುದು ಎಂಬುದನ್ನು ತೀರ್ಮಾನ ಮಾಡ್ತದೆ. ಮುಖ್ಯವಾಗಿ ಇದೀಗ ಬಿಜೆಪಿ ಒಂದು ಕಡೆಯಲ್ಲಿ ರಥಯಾತ್ರೆ ಅನ್ನೋದನ್ನು ಹಮ್ಮಿಕೊಳ್ಳುತ್ತೆ, ಆದ್ರೆ ಕಾಂಗ್ರೆಸ್ ರಥಯಾತ್ರೆಯನ್ನು ಹಮ್ಮಿಕೊಳ್ಳೋದಿಲ್ಲ ಅನ್ನುವಂತದಾದ್ರೆ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ನೋಡಿ, ನಾನು ನಿಮ್ಮ ಹತ್ರ ಪದೇ ಪದೇ ಹೇಳ್ತಾ ಇದ್ದೇನೆ, ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಇತಿಹಾಸದಲ್ಲಿ ನಮ್ಮ ಏನು ಗಾಂಧೀಜಿ ಅವರು ಈ ದೇಶದಲ್ಲಿ ಹಿಂಸೆ ಆಗದ ರೀತಿಯಲ್ಲಿ ಒಂದು ಈ ಜನರಿಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅದೇ ಏನು ಮಾರ್ಗ ಇದೆ, ಗಾಂಧೀಜಿ ಅವರ ಮಾರ್ಗವನ್ನು ನಮಗೆ ಈ ದೇಶಕ್ಕೆ ರೂಪಿಸಿಕೊಟ್ಟಿದೆ. ಈ ಗಾಂಧೀಜಿಯನ್ನು ಬರೇ ನಮ್ಮ ದೇಶದ ರಾಷ್ಟ್ರಪಿತ, ಇಡೀ ಪ್ರಪಂಚಕ್ಕೆ ಅವರು ಅರ್ಪಿತ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಅವರಲ್ಲಿರ್ತಕ್ಕಂಥ ಅವರಿಗೇನು ಅವರೊಬ್ಬರು ಬ್ಯಾರಿಸ್ಟರ್ ಆಗಿದ್ದವರು, ಅವರಿಗೇನು ಮೈಯಲ್ಲಿ ಬಟ್ಟೆ ಆಗದೆ ತಿರುಗಬೇಕಂತ ಏನು ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಈ ದೇಶದ ಜನರಲ್ಲಿ ಮೈಯಲ್ಲಿ ಬಟ್ಟೆ ಇರಲಿಲ್ಲ, ಒಂದು ಕಡೆಯಿಂದ ಒಗೆದು ಮತ್ತೊಂದು ಕಡೆಗೆ ಒಣಗಿಸಿ ಆಗುವಂಥ ಪರಿಸ್ಥಿತಿ ಈ ದೇಶದಲ್ಲಿತ್ತು. ಅದನ್ನ ಕಂಡು ನನ್ನ ದೇಶದ ಜನರು ಈ ಬಟ್ಟೆ ಹಾಕದಿರುವಂತಹ ಜನರು ಇರುವಾಗ ನಾನು ಯಾಕೆ ಈ ಒಂದು ಬ್ಯಾರಿಸ್ಟರ್ ಆಗಿ ಒಂದು ಸೂಟ್ ಬೇಟ್ ಹಾಕಿ ತಿರುಗಬೇಕಂತ ಹೇಳಿ ಈ ದೇಶದ ಜನರಿಗೆ ಒಂದು ಸ್ವಾತಂತ್ರ್ಯ ಕೊಡ್ಲಿಕ್ಕೆ ಒಂದು ದೊಡ್ಡ ಚಾಲನೆಯನ್ನು ಕೊಟ್ಟಂತ ಒಬ್ಬ ಮಹಾನ್ ಗಾಂಧಿ ಅವರ ಏನು ಸಿದ್ಧಾಂತಗಳಿವೆ ಅದನ್ನೇ ನಾವು ಮುಂದುವರಿಸ್ತಾ ಮುಂದಿನ ದಿನಗಳಲ್ಲಿ ಏನು ಯುವ ಜನಾಂಗಕ್ಕೆ ಈ ಗಾಂಧೀಜಿಯವರ ಸಿದ್ಧಾಂತವನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ನಾವು ಅತಿ ಬಲಿಷ್ಠವಾದಂತಹ ಒಂದು ಕೇಂದ್ರ ಸರ್ಕಾರದಲ್ಲಿ ಸರ್ಕಾರವನ್ನು ಕಟ್ಟುವುದಕ್ಕೆ ಕಟುಬದ್ಧರಾಗಿ ಮುಂದುವರಿತೇವೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ನಿಮ್ಮಲ್ಲಿ ಹೇಳಿ. ಸತೀಶ್ ಪ್ರಭು ಅವರು ಹಾಗೆ ಗಣೇಶ್ ಪೂಜಾರಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಇಬ್ಬರು ಕೂಡ ಧನ್ಯವಾದಗಳು. ಎಸ್ ವೀಕ್ಷಕರೇ, ಇವತ್ತಿನ ಒಂದು ವಿಚಾರವಾಗಿ ಸಾಕಷ್ಟು ರೀತಿಯಲ್ಲಿ ಒಂದು ಕಡೆಯಲ್ಲಿ ಚರ್ಚೆ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ರಥಯಾತ್ರೆ ಪರ್ವ ಅನ್ನುವಂಥದ್ದನ್ನ ಈಗಾಗಲೇ ಬಿಜೆಪಿ ಕಾಂಗ್ರೆಸ್ ಜೊತೆಗೆ JDS ಹಮ್ಮಿಕೊಂಡಿರುವಂಥದ್ದು. ಅದನ್ನು ನೋಡೋದಾದ್ರೆ ನಾವು ಮನೆ ಮನೆಗೆ ವಿಭಿನ್ನ ರೀತಿಯ ನಡಿಗೆ ಇರ್ಬೋದು, ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಒಂದು ಕಡೆಯಲ್ಲಿ ಜನರಿಗೆ ಉಪಯೋಗವಾದಂತಹ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ. ಆರೋಪ ಪ್ರತ್ಯಾರೋಪಗಳು ಯಾವತ್ತೂ ಕೂಡ ಜನರಿಗೆ ತಲುಪೋದಿಲ್ಲ ಅನ್ನುವಂಥದ್ದು. ಜನರಿಗೆ ಬೇಕಾದಂತಹ ಒಂದು ಮೂಲಭೂತವಾದಂತಹ ಸೌಲಭ್ಯಗಳಾಗಿರ್ಬೋದು ಅಥವಾ ಅವರಿಗೆ ಬೇಕಾದಂತಹ ಅಭಿವೃದ್ಧಿ ಕೆಲಸಗಳೇ ಜನರಿಗೆ ಬೇಕನ್ನುವಂಥದ್ದು. ಎಸ್ ಐ ದೇಹುತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.